ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಟೈಮ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ಆಶಾ ರಾಣಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ನ ಸಮಸ್ಯೆಗಳಿಗೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ನಾನು ಡಾಕ್ಟರ್ನ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಡಿ. ಈಗ ನಾವು ಸಾಕಷ್ಟು ಪೇಷೆಂಟ್ಸಲ್ಲಿ ಆರ್ಥರೈಟಿಸ್ ಪ್ರಾಬ್ಲಮ್ ಅಥವಾ ಜಾಯಿಂಟ್ಸ್ ಪೇನ್ ಅಂತ ನಾವು ಪೇಷೆಂಟ್ಸಲ್ಲಿ ದಿನನಿತ್ಯ ನೋಡ್ತಾನೆ ಇರ್ತೀವಿ. ಯಾವ ವಯಸ್ಸಲ್ಲಾದರೂ ಆಗಿರ್ಬೋದು ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಅನ್ನೋದು ಒಂದು ಸರ್ವೇ ಸಾಮಾನ್ಯ ಪ್ರಾಬ್ಲಮ್ ಅಂತ ಕೂಡ ನಾವು ಹೇಳ್ಬೋದು. ಈಗ ನಾರ್ಮಲಿ ಆರ್ಥರೈಟಿಸ್ ಅಂತಂದರೆ ನಾವು ಇನ್ಫ್ಲಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸಂಧಿಗಳಲ್ಲಿ ಉರಿ ಊತ ಕಾಣಿಸ್ಕೊಳ್ಳೋ ಸಮಸ್ಯೆನ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈಗ ನಾರ್ಮಲಿ ಜಾಯಿಂಟ್ಸ್ ಅಂತಂದರೆ ಏನು ಅಂದರೆ ನಮ್ಮ ಎರಡು ಮೂಳೆಗಳು ಸೇರುವಂಥ ಜಾಗನ ನಾವು ಜಾಯಿಂಟ್ಸ್ ಅಂತ ಕರಿತೀವಿ. ಈ ಜಾಯಿಂಟ್ಸಲ್ಲಿ ಯಾವಾಗ ಎಫೆಕ್ಟ್ ಆಗುತ್ತೆ ಅಥವಾ ಜಾಯಿಂಟ್ಸಲ್ಲಿ ಯಾವಾಗ ಸಮಸ್ಯೆ ಆಗುತ್ತೆ ಆಗ ಈ ಒಂದು ಸಮಸ್ಯೆನ ನಾವು ಆರ್ಥರೈಟಿಸ್ ಅಂತ ಹೇಳ್ಬೋದು. ಈಗ ಕೆಲವರಲ್ಲಿ ನಾವು ನೋಡ್ತೀವಿ ಮೂಳೆಗಳ ಸಾಂದ್ರತೆ ಕಡಿಮೆಯಿಂದ ಕೂಡ ಜಾಯಿಂಟ್ ಪೇನ್ ಬರ್ಬೋದು. ಕೆಲವರಿಗೆ ಮೂಳೆ ಮಧ್ಯೆ ಒಂದು ಪದರೆ ಅಂತ ಏನು ಹೇಳ್ತೀವಿ, ಮೂಳೆ ಮೇಲೆ ಪದರೆ ಅಂತ ನೋಡ್ತೀವಿ. ಸೊ ಈ ಎರಡು ಮೂಳೆ ಸೇರುವಂಥ ಜಾಗದ ಮಧ್ಯದಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ, ಮೂಳೆ ಮೇಲೆ ಪದರೆ ಆಗಿ ನಾವು ಇದನ್ನು ನೋಡ್ತೇವೆ. ಸೊ ಈ ಕಾರ್ಟಿಲೇಜ್ ಕುಷನ್ ಆಗಿ ನಮಗೆ ಕೆಲಸ ಮಾಡಬೇಕು. ಯಾವಾಗ ಈ ಕಾರ್ಟಿಲೇಜ್ ಸವಿತ ಹೋಗುತ್ತೆ, ವೇರ್ ಆ್ಯಂಡ್ ಟೇರ್ ಆಗ್ತಾ ಹೋಗುತ್ತೆ, ಇದರಿಂದ ಕೂಡ ಆರ್ಥರೈಟಿಸ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅಂದರೆ ಈ ಜಾಯಿಂಟ್ ಸ್ಪೇಸಲ್ಲಿರುವಂಥ ದ್ರವ ಅಥವಾ ಫ್ಲೂಯಿಡ್ ಅಂತ ಏನಂತ ಕರಿತೀವಿ, ಇದು ಕಡಿಮೆ ಆಗ್ತಾ ಹೋದರೂ ಕೂಡ ಕೆಲವರಲ್ಲಿ ಮೂಳೆ ಸವಿಯೋದ್ರಿಂದ ಕೂಡ ಈ ಒಂದು ಜಾಯಿಂಟ್ ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೆ, ಕೆಲವರಿಗೆ ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ಸವಿತ ಹೋಗುತ್ತೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಕೂಡ ಆರ್ಥರೈಟಿಸ್ ಪ್ರಾಬ್ಲಮ್ ಅನ್ನೋದು ನಾವು ನೋಡ್ತೇವೆ. ಬಟ್ ಇದಕ್ಕೆ ಮುಖ್ಯ ಕಾರಣಗಳಂತ ಹೇಳಿದಾಗ ಈ ಒಂದು ಆರ್ಥರೈಟಿಸ್ಗೆ ಸಾಕಷ್ಟು ಕಾರಣಗಳನ್ನು ನಾವು ನೋಡ್ತೇವೆ. ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥರೈಟಿಸಲ್ಲಿ ನಾವು ಡಿಫ್ರೆಂಟ್ ಕಾರಣಗಳಾಗಿ ನಾವು ನೋಡ್ತೇವೆ. ಈಗ ಕಾಮನ್ ಆಗಿ ನೋಡುವಂಥ ಆರ್ಥರೈಟಿಸ್ಗೆ ಕಾರಣಗಳಂತ ಹೇಳಿದ್ರೆ ನಾವು ಆಸ್ಟಿಯೋ ಆರ್ಥರೈಟಿಸಲ್ಲಿ ನೋಡುವಂಥದ್ದಾದರೆ ಸಿ ಇದಕ್ಕೆ ನಾವು ಮೂಳೆಗಳ ಸವಿತ ಅಂತ ಹೇಳ್ಬೋದು. ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಮೂಳೆಗಳ ಸವಿತ ಅಂತ ನಾವು ಹೇಳ್ಬೋದು. ಇದು ಎಸ್ಪೆಷಲಿ ವಯಸ್ಸಾಗ್ತಾ ಇದ್ದಾರೋಂಥವ್ರಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ, ವಯಸ್ಸಾಗ್ತಾ ಇರೋಂಥವ್ರಿಗೆ. ಈಗ ಯೂಶಲಿ ಎವ್ರಿ ಡೇ ಟು ಡೇ ನಮ್ಮ ಏಜ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ. ಈಗ ಸಾಕಷ್ಟು ಪೇಷೆಂಟ್ಸಲ್ಲಿ ನೋಡುವಂಥದ್ದಾದರೆ ಆಫ್ಟರ್ 45-50 ಇಯರ್ಸ್ ನಂತರ ಇರ್ಬೋದು, 60 ವರ್ಷ ಮೇಲ್ಪಟ್ಟಿರೋರಿಗೆ ಇರ್ಬೋದು, ಒಂದು ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಿರೋದ್ರಿಂದ ಕೂಡ ಮೂಳೆಗಳ ಸವಿಯೋದನ್ನು ನಾವು ಕಾಣ್ತೇವೆ. ಇನ್ನು ಕೆಲವರಿಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಅಂದರೆ ಈಗ ಕರೆಕ್ಟಾಗಿ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಪರೀಕ್ಷೆ ಮಾಡಿದಾಗ ನಾರ್ಮಲ್ ಇದೆ ಅಂದರೂ ಕೂಡ ಕೆಲವರಿಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಅಂದರೆ ಹೀರ್ಕೊಳ್ಳುವಂಥ ಶಕ್ತಿ ಕ್ಯಾಲ್ಶಿಯಮ್ ಕಡಿಮೆ ಆದಾಗ ಏನಾಗುತ್ತೆ, ಮೂಳೆಗಳ ಸಾಂದ್ರತೆ ಕೂಡ ಕಡಿಮೆ ಆಗುತ್ತೆ. ಈ ಥರ ಇರೋರಿಗೆ ಕೂಡ ಒಂದು ಆರ್ಥರೈಟಿಸ್ ಮೂಳೆ ಸವಿತನ ಅನ್ನೋದು ನಾವು ಅವರಲ್ಲಿ ಕಾಣ್ಬೋದು. ಸೊ ಈ ಒಂದು ಕಾಮನ್ ಆಗಿ ನಾವು ನೋಡುವಂಥ ಕಾರಣ ಅಂತ ಹೇಳಿದ್ರೆ ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಕೂಡ ಕಾಣಿಸ್ಕೊಳ್ಬೋದು, ವೈಟಮಿನ್ ಡಿ ಕೊರತೆ ಏನಾದರೂ ಇದೆಯಾ, ಕ್ಯಾಲ್ಶಿಯಂ ಕೊರತೆ ಏನಾದರೂ ಇದೆಯಾ. ಈ ಕೊರತೆಗಳಿಂದ ಕೂಡ ಕೆಲವರಿಗೆ 30-35 ವರ್ಷದಲ್ಲೇ ಮೂಳೆ ಸವಿಯೋದನ್ನು ಕೂಡ ನಾವು ಕಾಣ್ಬೋದು. ಇನ್ನು ಕೆಲವರಿಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಈಗ ಹಾರ್ಮೋನ್ ಪ್ರಾಬ್ಲಮ್ಸ್ ಅನ್ನೋದು ಯೂಶಲಿ ಹೆಣ್ಮಕ್ಳಲ್ಲಿ ನಾವು ಸಮಸ್ಯೆಯನ್ನು ಹೆಚ್ಚಾಗಿ ನೋಡ್ತೇವೆ. ಯೂಶಲಿ ಕೆಲವು ಪೇಷೆಂಟ್ಸಲ್ಲಿ ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥದ್ದು ಅಥವಾ ಹಾರ್ಮೋನ್ಸಲ್ಲಿ ಸಮಸ್ಯೆ ಆಗುವಂಥದ್ದು, ಸೊ ಈ ಥರ ಇರೋರಿಗೆ ಏನಾಗುತ್ತೆ, ಈ ಥೈರಾಯ್ಡ್ ಎಸ್ಪೆಷಲಿ ಹಾರ್ಮೋನ್ ಪ್ರಾಬ್ಲಮ್ ಇರೋಂಥವ್ರಿಗೆ, ಥೈರಾಯ್ಡ್ ಸಮಸ್ಯೆ ಇರೋಂಥವ್ರಿಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನಲ್ಲಿ ತೊಂದರೆ ಆಗುತ್ತೆ, ಹಾಗೆ ಕ್ಯಾಲ್ಶಿಯಂ ಹೀರ್ಕೊಳ್ಳೋ ಶಕ್ತಿಯಲ್ಲಿ ತೊಂದರೆ ಏನಾಗ್ತಾ ಇರುತ್ತೆ, ಹಾಗೆ ಕ್ಯಾಲ್ಶಿಯಂ ಮೆಟಬಾಲಿಸಮಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಮೂಳೆಗಳು ಸವಿಯೋದನ್ನು ಅವರಲ್ಲಿ ನಾವು ಕೂಡ ಕಾಣಬಹುದು. ಸೊ ಹಾಗಾಗಿ ಥೈರಾಯ್ಡ್ ಪೇಷೆಂಟ್ಸ್ ಅಂತ ಯಾರಲ್ಲಾದರೂ ಇದ್ದರೂ ಕೂಡ ಥೈರಾಯ್ಡ್ ಸಮಸ್ಯೆ, ಕೆಲವರಲ್ಲಿ ಜಾಯಿಂಟ್ಸ್ ಪೇನ್ ಬರುವಂಥದ್ದು, ಬಾಡಿ ಪೇನ್ ಬರುವಂಥದ್ದು, ಅಥವಾ ಕೆಲವರಿಗೆ ಬೆನ್ನು ನೋವು, ಕತ್ತು ನೋವು, ಮಂಡಿ ನೋವು, ಈ ಥರ ಒಂದು ಜಾಯಿಂಟ್ಸ್ ಕೈಬೆರಳಲ್ಲಿ ಜಾಯಿಂಟ್ಗಳು ನೋವು ಬರುವಂಥದ್ದು, ಈ ಥರ ಕೂಡ ಕೆಲವರೆಲ್ಲ ನೋಡ್ತೇವೆ. ಸೊ ಇದು ಕೂಡ ಕಾರಣಗಳಂತ ಹೇಳಿದ್ರೆ ಕ್ಯಾಲ್ಶಿಯಮ್ಮಲ್ಲಿ ಏನಾದರೂ ಕೊರತೆ ಉಂಟಾಗಿದೆಯಾ, ಅಥವಾ ವೈಟಮಿನ್ ಡಿ ಕೊರತೆ ಏನಾದರೂ ಉಂಟಾಗಿದೆಯಾ, ಅಥವಾ ಏನಾದರೂ ಅವರಲ್ಲಿ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗ್ತಾ ಇಲ್ವಾ ಕ್ಯಾಲ್ಶಿಯಂ, ಅಥವಾ ಮೆಟಬಾಲಿಸಮ್ ಕರೆಕ್ಟಾಗಿ ಆಗ್ತಾ ಇಲ್ವಾ ಕ್ಯಾಲ್ಶಿಯಂ, ಇದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರಿಗೆ ಏನಾದರೂ ಬಿದ್ದಿರ್ತಾರೆ, ಸೊ ಆ ಬಿದ್ದಿರೋ ನೋವು ಆವಾಗ ಏನು ತೊಂದರೆ ಆಗಿರೋದಿಲ್ಲ ಕೆಲವರಲ್ಲಿ, ಸಾಕಷ್ಟು ಪೇಷೆಂಟ್ಸಲ್ಲಿ. ಬಟ್ ಅದು ದಿನೇ ದಿನೇ ಏಜ್ ಆಗ್ತಾ ಏನಾಗುತ್ತೆ, ಆ ಹಳೆ ನೋವು ಕೂಡ ಈಗ ಅವರಿಗೆ ತೊಂದರೆ ಕಾಣಿಸ್ಕೊಳ್ಬೋದು, ಅದರಿಂದ ಕೂಡ ಮೂಳೆಗಳನ್ನು ಸವಿಯೋದನ್ನು ನಾವು ನೋಡ್ಬೋದು. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ತೀವಿ. ಹಾಗೆ ಒಬೆಸಿಟಿ ಅಂದರೆ ತುಂಬ ಜಾಸ್ತಿ ಓವರ್ ವೇಟ್ ಇರ್ತಾರೆ ಕೆಲವರು. ಸೊ ಯಾವಾಗ ಬಾಡಿ ವೇಟ್ ತುಂಬ ಜಾಸ್ತಿ ಇರುತ್ತೆ ನಮ್ಮ ದೇಹದ ತೂಕ, ಅದರಿಂದ ಕೂಡ ಏನಾಗುತ್ತೆ, ನಮ್ಮ ಬಾಡಿ ವೇಟ್ ನಮ್ಮ ಮಂಡಿ ಮೇಲೆ ಎಸ್ಪೆಷಲಿ ಸೊಂಟ ಮೇಲೆ ಮಂಡಿ ಮೇಲೆ ಭಾರ ಬೀಳೋದ್ರಿಂದ
ಈ ಜಾಯಿಂಟ್ ಕೂಡ ಬೇಗ ಅದು ಸವಿಯಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಯಾರ ದೇಹದ ತೂಕ ನಾರ್ಮಲ್ ವೇಟ್ಗಿಂತನೂ ಅವರೊಂದು ಹೈಟ್ ವೇಟ್ಗಿಂತನೂ ತುಂಬ ಜಾಸ್ತಿ ಇದ್ದಾಗ ಒಬೇಸಿಟಿ ಅಂತ ಹೇಳ್ತೀವಿ. ಈ ಒಬೇಸಿಟಿಯಿಂದ ಕೂಡ ನಮ್ಮ ಬಾಡಿಯ ತೂಕದ ಒತ್ತಡ ಮಂಡಿ ಮೇಲೆ ಮತ್ತು ಸೊಂಟದ ಮೇಲೆ ಅಧಿಕವಾಗಿ ಬೀಳೋದ್ರಿಂದ ಇದರಲ್ಲಿ ಕೂಡ ಈ ಒಂದು ಜಾಯಿಂಟ್ಸಲ್ಲಿ ಕೂಡ ಪೇನ್ ಬರೋ ಸಾಧ್ಯತೆ ಇರುತ್ತೆ. ಕೆಲವರು ಪೇಷಂಟ್ಸ್ಗೆ ಮಂಡಿ ನೋವು ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ, ತುಂಬ ಜಾಸ್ತಿ ಓಡಾಡಿದ್ರೆ ನಮಗೆ ನೋವು ಬರುತ್ತೆ, ತುಂಬ ಸ್ಟೆಪ್ಸ್ ಹತ್ತಿದ್ರೆ ನೋವು ಬರುತ್ತೆ, ತುಂಬ ಹೊತ್ತು ಕೆಳಗಡೆ ಕೂತ್ಕೊಂಡ್ರೆ ಸಡನ್ನಾಗಿ ಎದ್ದೊಳಕ್ಕಾಗೋದಿಲ್ಲ, ನಮಗೆ ಸಡನ್ನಾಗಿ ಹೆಜ್ಜೆ ಎತ್ತಿಡೋಕ್ಕಾಗೋದಿಲ್ಲ, ಈ ಥರ ತೊಂದರೆಗಳು ಅಂತ ಹೇಳ್ತಾರೆ. ಸೊ ಅಗೇನ್ ಇದನ್ನು ಕೂಡ ನಾವು ಮೂಳೆ ಸವಿತ ಇದೆ ಅಂತ ಕೂಡ ಹೇಳ್ಬೋದು. ಇನ್ನು ಕೆಲವರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದರೆ ಈಗ ಸಾಕಷ್ಟು ಪೇಷಂಟ್ಸ್ ನಾವು ನೋಡುವಂಥದ್ದಾದರೆ ತುಂಬ ಕೂತ್ಕೊಂಡು ಕೆಲಸ ಮಾಡೋವಂಥದ್ದು. ಸಿ, ಹೆಚ್ಚಾಗಿ ನಾವು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ನಮ್ಮ ಬಾಡಿಗೆ ಜಾಸ್ತಿ ಇಲ್ಲದಾಗ ಏನಾಗುತ್ತೆ, ಬಾಡಿ ಮೇಲೆ ಆ ಒಂದು ಒತ್ತಡ ಬಿದ್ದು ಬಿದ್ದು ಆ ಜಾಯಿಂಟ್ ಮೇಲೆ ಅದ್ರ ಮೇಲೆ ಆ ಒತ್ತಡ ಬಿದ್ದಷ್ಟು ಆ ಮೂಳೆಗಳ ಸಾಂದ್ರತೆ ಆಗಿರ್ಬೋದು, ಕಾರ್ಟಿಲೇಜ್ ಆಗಿರ್ಬೋದು, ಅಥವಾ ಸುತ್ತಮುತ್ತ ಇರುವಂಥ ಲಿಗಮೆಂಟ್ಸ್ ಆಗಿರ್ಬೋದು, ಸೊ ಟಿಶ್ಯೂಸ್ ಆಗಿರ್ಬೋದು, ಅದ್ರ ಮೇಲೆ ವೇರೆಂಟೇರ್ ಆಗಿ ಏನಾಗುತ್ತೆ, ಮೂಳೆಗಳು ಕೂಡ ನೋವು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ನಾವು ಹೆಚ್ಚಾಗಿ ಇಟ್ಕೊಳ್ಬೇಕು. ಡೈಲಿ ಆ್ಯಕ್ಟಿವಿಟೀಸ್ ಅನ್ನೋದು ಪ್ರತಿಯೊಬ್ಬರು, ಅಂದರೆ ತೊಂದರೆ ಇರೋರು ಒಂದೇ ಅಲ್ಲ, ತೊಂದರೆ ಇಲ್ಲದಿರೋರು ಕೂಡ ಕೆಲವು ವ್ಯಾಯಾಮಗಳು, ಕೆಲವು ಎಕ್ಸಸೈಸಸ್ಗಳು, ಕೆಲವು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಹಾಗೆ ದೇಹದ ತೂಕ ಕಡಿಮೆ ಇದ್ದಷ್ಟು ತುಂಬಾ ಉತ್ತಮ ಅಂತ ಹೇಳ್ತೀವಿ. ಈ ಒಂದು ಮೂಳೆ ಸವಿತ ಇರೋರಿಗೆ ಅಥವಾ ಮೂಳೆಗಳ ಒಂದು ಜಾಯಿಂಟ್ಸ್ ಪೇನ್ ತೊಂದರೆ ಆಗ್ತಾ ಇದೆ ಅನ್ನೋರಿಗೆ, ಈ ಥರ ಒಂದು ಸಮಸ್ಯೆ ಕಾಣಿಸ್ಕೊಳ್ತಿದೆ ಅನ್ನೋರಿಗೆ ನಾವು ಆದಷ್ಟು ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಈಗ 60, 65, 70, 80, 90 ಈ ಥರ ಕೆಲವರು ವೇಟ್ ಇರ್ತಾರೆ, ಕೆಲವರು ಮೋರ್ ದೆನ್ 100 ಇರೋರು ಇರ್ತಾರೆ. ಆದಷ್ಟು ಅವ್ರ ದೇಹದ ತೂಕ ಕಡಿಮೆ ಇದ್ದಷ್ಟು ಬಾಡಿ ಮೇಲೆ ಎಸ್ಪೆಷಲಿ ಮಂಡಿ ಜಾಯಿಂಟ್ ಮೇಲೆ ಭಾರ ಬೀಳೋದು ಕೂಡ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಲೈನ್ ಆಫ್ ನಾವು ಏನು ಹೇಳ್ತೀವಿ ಪೇಷಂಟ್ಗೆ ಅಂದರೆ ವೇಟ್ನ ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು, ಕೆಲವು ಎಕ್ಸಸೈಸಸ್. ಈಗ ಮೂಳೆ ಸವಿತಿದೆ ಅನ್ನೋರಿಗೆ ಅವರ ಬಾಡಿಗೆ ತಕ್ಕ ಹಾಗೆ, ಅವರ ಒಂದು ಸಿವಿಯರಿಟಿಗೆ ತಕ್ಕ ಹಾಗೆ, ಅವರ ಸ್ಟೇಜ್ಗೆ ತಕ್ಕ ಹಾಗೆ ಕೆಲವು ವ್ಯಾಯಾಮಗಳಿರ್ಬೋದು, ಕೆಲವು ಅವ್ರಿಗೆ ಎಕ್ಸಸೈಸಸ್ ಇರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇರಬಹುದು. ಸೊ ಈ ಥರ ಕೆಲವು ಎಕ್ಸಸೈಸಸ್ ಅವ್ರಿಗೆ ತಿಳಿಸ್ಕೊಡೋದು ಒಂದು ಉತ್ತಮ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅವ್ರು ಮಾಡೋದು ಕೂಡ, ಅದನ್ನು ದಿನನಿತ್ಯ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಕೂಡ ಕೆಲವು ಎಕ್ಸಸೈಸಸ್, ವಾಕಿಂಗ್ ತುಂಬಾ ಉತ್ತಮ ಅಂತ ಕೂಡ ಹೇಳ್ತೀವಿ. ಸೊ ಈ ಥರ ಒಂದು ನಮಗೆ ಪ್ರಾಬ್ಲಮ್ ಮೂಳೆ ಸವಿತಿದೆ ಅಂದ ತಕ್ಷಣಕ್ಕೆ ಕಾರಣಗಳು ತಿಳ್ಕೊಳ್ಬೇಕಾಗತ್ತೆ, ಯಾರಲ್ಲಿ ಹೆಚ್ಚಾಗಿ ಈ ಥರ ತೊಂದರೆ ಆಗುತ್ತೆ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮುಟ್ಟು ನಿಲ್ಲೋ ವಯಸ್ಸು, ಹಾರ್ಮೋನ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ, ಈ 40, 45 ಇಯರ್ಸ್ ನಂತರ ಹಾರ್ಮೋನ್ಸ್ ಅನ್ನೋದು ಇಂಬ್ಯಾಲೆನ್ಸ್ ಅನ್ನೋದು ಸಾಕಷ್ಟು ಹೆಣ್ಮಕ್ಳಲ್ಲಿ ನಾವು ನೋಡ್ತೇವೆ. ಹಾಗೆ ಇದರಿಂದ ಹಾರ್ಮೋನ್ಸಿಂದ ಮುಟ್ಟು ನಿಲ್ತಾ ಇರುತ್ತೆ ಅಂತ ಏನು ಹೇಳ್ತೀವಿ, ಮೆನಪಾಸ್ ಅಂತ ಹೇಳ್ತೀವಿ. ಸೊ ಕೆಲವರಿಗೆ 50 ಮುಟ್ಟು ನಿಂತು 6 3 ಒಂದು ವರ್ಷಕ್ಕೆ ಈ ಥರ ಶುರುವಾಯಿತು ಅಂತಾರೆ. ಕೆಲವರು ಮುಟ್ಟು ಈ ಥರ ಸ್ವಲ್ಪ ವ್ಯತ್ಯಾಸ ಕಾಣಿಸ್ಕೊಳ್ತಿದೆ, ಇದರಿಂದ ನಮಗೀಗ ಜಾಯಿಂಟ್ ಪೇನು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಈ ಥರ ಒಂದು ಹಾರ್ಮೋನ್ಸ್ ವ್ಯತ್ಯಾಸದಿಂದ ಮೆನೋಪಾಸ್ ಅಂತ ಏನು ಹೇಳ್ತೀವಿ, ಈ ವಯಸ್ಸಲ್ಲಿ ಮುಟ್ಟು ನಿಲ್ಲೋ ವಯಸ್ಸಲ್ಲಿ ಕೂಡ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಮೂಳೆ ಸವಿತನ ನಾವು ಕಾಣಬಹುದು. ಡಾಕ್ಟರ್ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಉಮೇಶ್ ಅಂತ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಉಮೇಶ್ ಅವರೇ, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಗೆ ಕೈ ಆಪರೇಷನ್ ಆಗಿತ್ತು. ಓಕೆ, ಏನ್ ಸಮಸ್ಯೆ? ಆಗಿತ್ತು, ಬೆನ್ನು ನೋವು ಬರ್ತಿತ್ತು, ಸಿಕ್ಕಾಬಟ್ಟ ನಡೆಯಕ್ ಆಗಲ್ಲ, ಕಿರತ್ತಕ್ ಆಗಲ್ಲ, ಕೂತೆ ಕೂರಕ್ ಆಗಲ್ಲ, ನಿದ್ರೆ ನಿಲ್ಲಕ್ಕೆ ಆಗಲ್ಲ. ಓಕೆ, ಇಲ್ಲಿಂದ ಒಂದ್ ಸ್ವಲ್ಪ ದೂರ ನಡೆದ್ರೆ ನಡೆಯಕ್ ಆಗಲ್ಲ, ನಿಶಕ್ತಿ ಆಗುತ್ತೆ. ಓಕೆ, ಅದರಿಂದ ಸಖತ್ತು ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಓಕೆ, ಕೈ ಆಪರೇಷನ್ ಅಂತ ಹೇಳಿದ್ರೆ ಏನಕ್ಕೆ, ಏನ್ ಸಮಸ್ಯೆ ಇತ್ತು ಅಂತ ಹೇಳಿ ಮಾಡಿದ್ರು? ನಾವು ಆಕ್ಸಿಡೆಂಟ್ ಆಗಿತ್ತು ಮುಂಚೆ. ಓಕೆ, ಅದು ಆಕ್ಸಿಡೆಂಟ್ ಆದ್ಮೇಲೆ ಮೂಳೆ, ಬೆನ್ ಮೂಳೆ ಒಂದ್ ಸ್ವಲ್ಪ ಆಗ್ತಿದ್ದೆ. ಓಕೆ, ಅದ್ಬಿಟ್ಟು ಕೈ ಫುಲ್ ರಾಡ್ ಹಾಕಿದಾರೆ. ಓಕೆ, ಮತ್ತೆ ಅಲ್ಲಿಂದ ಒಂದ್ ಸ್ವಲ್ಪ ದೂರ ನಡೆಯಕ್ಕಾಗಲ್ಲ, ನಿಶಕ್ತಿ ಆಗುತ್ತೆ, ಸುಸ್ತಾಗುತ್ತೆ, ಕೂತೆ ಕೂದಕ್ಕಾಗಲ್ಲ, ನಿದ್ರೆ ನಿಲ್ಲಕ್ಕಾಗಲ್ಲ. ಓಕೆ, ಸೊ ಈಗ ಏನಾದ್ರೂ ಕೆಲ ಬರೀ ಇಂಜೆಕ್ಷನ್ ತಾಂದು ತಾಂದು ಬರೀ ನೋವು ಕಂಟ್ರೋಲ್ ಮಾಡೋದಾಗಿದೆ. ನಾವು ಇಂಜೆಕ್ಷನ್ ತಾಂದು ಒಂದ್ ಗಂಟೆ 2 ಪವರ್ ಇರುತ್ತೆ, ಆಮೇಲೆ ಮತ್ತೆ ಇಂಜೆಕ್ಷನ್ ತೊಳಕ್ ರೂಢಿ ಆಗ್ಬಿಟ್ಟಿದೆ. ಓಕೆ, ಸೊ ಈಗ ತುಂಬಾ ಇಂಜೆಕ್ಷನ್ಸ್ ಮೇಲೆ ಅಡಿಕ್ಟ್ ಆಗ್ತಾ ಇದ್ದೀರಾ, ಅದು ಅವಾಗ ತಕ್ಷಣಕ್ಕೆ ನೋವು ಕಡಿಮೆ ಆಗ್ತದೆ, 1 hour 2 hour ಮತ್ತೆ ತಿರ್ಗ ಪೇನ್ ಅನ್ನೋದು ಅದೇ ರೀತಿ ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಓಕೆ, ಸಿ ಡೆಫಿನೆಟ್ಲಿ, ಯಾಕೆಂತಂದ್ರೆ ಈಗ ಆಪರೇಷನ್ ಆಗಿತ್ತು, ಕೆಲವು ಕಾರಣಗಳಿಂದ ತೊಂದರೆ ಆಗಿ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ. ಓಕೆ, ಬಟ್ ಈಗ ಸುಸ್ತಾಗ್ತಾ ಇದೆ, ಏನೂ ಕೆಲಸ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮಗೆ, ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗಿದೆ, ಕುತ್ಕೊಳ್ಳೋಕ್ಕೂ ಕಷ್ಟ ಆಗಿದೆ, ಮಲ್ಕೊಳ್ಳೋಕ್ಕೂ ಕಷ್ಟ ಆಗಿದೆ, ಓಡಾಡೋದಕ್ಕೂ ಕಷ್ಟ ಆಗಿದೆ, ಪ್ರತಿಯೊಂದು ನಿಮ್ಮ ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಇಷ್ಟು ಕಷ್ಟ ಆಗ್ತಾ ಇದೆ, ಪೇಯ್ನ್ ಜಾಸ್ತಿ ಆಗ್ತಿದೆ, ಮಾತ್ರೆಗಳಿಗೆ ಇಂಜೆಕ್ಷನ್ಗೆ ಅಡಿಕ್ಟ್ ಆಗ್ತಾ ಇದ್ದೀರಾ,
ತಿರ್ಗ ಅದು ತಗೊಂಡ್ರು ಕೂಡ 1 ಅವರ್ 2 ಅವರ್ ಅಷ್ಟೇ ಕಡಿಮೆ ಆಗ್ತಿದೆ, ಮತ್ತೆ ತಿರ್ಗ ಅದೇ ರೀತಿನೇ ಆಗ್ತಾ ಇದೆ, ಸ್ವಲ್ಪನೂ ನಡೆಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸಿ ಡೆಫಿನೆಟ್ಲಿ ಇದಕ್ಕೆ ಕಾರಣ ಅನ್ನೋದು ನಾವು ತಿಳ್ಕೊಳ್ಳಬೇಕಾಗತ್ತೆ. ಇಷ್ಟು ಮಟ್ಟಿಗೆ ನಿಮ್ಮ ಸಿವಿರಿಟಿ ಆಗಿದೆ ಅಂತಂದ್ರೆ, ಈಗ ಬಾಡಿ ಪೂರ್ತಿ ನಮಗೆ ಅದೇ ಥರ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದಕ್ಕೆ ಮೂಲ ಕಾರಣ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗತ್ತೆ. ನೀವು ಮಾಡಿಸ್ಕೊಂಡಿರುವಂಥ ಆಪರೇಷನ್ ಇರಬಹುದು, ಅಥವಾ ಏನಾದರೂ ಪರೀಕ್ಷೆಗಳು ಮಾಡಿಸ್ಕೊಂಡಿದ್ರೆ ಅದರ ರಿಪೋರ್ಟ್ಸ್ ಇರ್ಬೋದು. ಆದಷ್ಟು ತಡ ಮಾಡದಲ್ಲಿ ಒಮ್ಮೆ ಬಂದು ಭೇಟಿಯಾಗಿ ಅದಕ್ಕೆ ಸೂಕ್ತವಾದಂಥ ನಮ್ಮಲ್ಲಿ ಯಾವುದೇ ರೀತಿ ಸಹಾಯ ಇತ್ತು ಅಥವಾ ಏನಾದರೂ ನಿಮಗೆ ಕಡಿಮೆ ಆಗೋ ಸಾಧ್ಯತೆ ಇತ್ತು ಅಂದರೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಹೆಲ್ಪ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಮಾಡಬಹುದು. ಸೊ ಯಾಕೆಂದರೆ ಹೋಮಿಯೋಪತಿಯಲ್ಲಿ ಎಲ್ಲ ರೀತಿಯಾದಂಥ ಕಾಯಿಲೆಗೂ ಕೂಡ ಚಿಕಿತ್ಸೆ ಅನ್ನೋದು ಕಂಡು ಬಂದಿರೋದ್ರಿಂದ ಸೊ ಆದಷ್ಟು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಈವನ್ ಈ ಥರ ಸಮಸ್ಯೆ ಆದಾಗ ಖಂಡಿತವಾಗ್ಲೂ ಮಾನಸಿಕವಾಗಿ ಕೂಡ ತುಂಬಾ ನಾವು ಕುಗ್ಗೋಗ್ತೀವಿ. ಯಾಕೆಂದರೆ ಯಾವುದೇ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೂ ನಮಗೆ ಆಗ್ತಾ ಇಲ್ಲ ಅಂದಾಗ ತುಂಬ ಮಾತ್ರೆಗಳಿಗೆ, ಇಂಜೆಕ್ಷನ್ಗಳಿಗೆ, ನೋವಿನ ಮಾತ್ರೆಗಳಿಗೆ ಒಳಗಾಗಬೇಕಾಗ್ತಾ ಇದೆ. ಅದು ತಾತ್ಕಾಲಿಕವಾಗಿ ನಮಗೆ ಅಷ್ಟೇ ಸಮಾಧಾನ ಆಗ್ತಾ ಇದೆ ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ. ಸಿ ಖಂಡಿತವಾಗ್ಲೂ ತಡ ಮಾಡ್ಕೊಳ್ಬೇಡಿ. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಿಮ್ಮ ರಿಪೋರ್ಟ್ಸ್ ತೊಗೊಂಡು ಬಂದು ಭೇಟಿಯಾಗಿ ಅದ್ರ ತಕ್ಕ ಹಾಗೆ ನಾವು ನಿಮಗೆ ಎಷ್ಟು ಮಟ್ಟಿಗೆ ನಮ್ಮ ಒಂದು ಚಿಕಿತ್ಸೆಯಿಂದ ಹೆಲ್ಪ್ ಮಾಡೋ ಸಾಧ್ಯತೆ ಇದೆ ಅನ್ನೋದು ನೋಡಿಕೊಂಡು ನಿಮ್ಮ ಕೇಸ್ ಡೀಟೇಲ್ಸ್ ಪ್ರತಿಯೊಂದು ತೊಗೊಂಡು ನಂತರನೇ ತಿಳಿಸ್ಕೊಡ್ಬಹುದು. ಅದ್ರ ತಕ್ಕ ಹಾಗೆ ಚಿಕಿತ್ಸೆಯನ್ನು ಪಡ್ಕೋಬಹುದು. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಸ್ಮಾಲ್ ಬ್ರೇಕ್ ಆದಮೇಲೆ. ಕ್ಯಾಡ್ಬರಿ ಪಕ್ ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್ ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ ಪಕ್ ಟ್ರೈ ಮಾಡಿ ಮಜಾವಾಗಿರುತ್ತೆ. ಹೊಸ ಕ್ಯಾಡ್ಬರಿ ಪಕ್ ತಿಂದೊಡನೆ ಮಸ್ತಿ ಶುರುವಾಗುವುದು. ಅಕ್ಷರದ ಸುರಿಮಳೆ ಕೇಸರಿ ದೇಶದೆಲ್ಲೆಡೆ ಒಂದೇ ಮಾತು, ಕೇಸರಿಯ ಮಾತು ವಿಮಲ್. ಮಾತು ಮಾತಲ್ಲಿ ಕೇಸರಿ. ಕೆಟ್ಟದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತೀಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತೀಖಾಲಾಲ್. ಎವರೆಸ್ಟ್ ಮಸಾಲೆ ಈಗ ಹೊಸ ಏರ್ಟೈಟ್ ಜಾರ್ ಪ್ಯಾಕ್ನಲ್ಲಿ. ಕೂದ್ಲನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್ ಪಾಚಿಗೆ ಬಂದ ಹಾಗೆ ಬಿಟ್ಟನಪ್ಪ ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್. ಒಂದ್ ನಿಮಿಷ ಡೂಡ್, ಶಿ ಆಕ್ಚುಲಿ ಸ್ಮೈಲ್ಡ್. ಕೂದ್ಲು ಬರಿ ಬಾಚ್ಕೋಬೇಡಿ, ಕೂದ್ಲು ಸ್ಟೈಲ್ ಮಾಡಿ ಸೆಫೆಟ್ ಜೆಲ್. ಅತ್ತೆ ಬೆಳೆಯುತ್ತಿರುವ ಸ್ನೇಹದ ಹೆಸರಲ್ಲಿ ಬಾಯಿ ಸಿಹಿ ಮಾಡೋಣ. ಈಗ ಪ್ರತಿ 10 ರೂಪಾಯಿಯ ಡೈರಿ ಮಿಲ್ಕ್ ನಲ್ಲಿ 15% ಎಕ್ಸ್ಟ್ರಾ. ಈ ಮುಂಚೆ ನನಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಂತರ ನನ್ನ ಗೆಳತಿ ರಿಯಾ ನನಗೆ ಚಂದ್ರಿಕಾ ಸೋಪ್ ಅನ್ನು ರೆಕಮೆಂಡ್ ಮಾಡಿದ್ಲು. ನೋಡಿ ನನ್ನ ಸ್ಕಿನ್ ಈಗ ಎಷ್ಟು ಕ್ಲಿಯರ್ ಇದೆ. ಇತರ ಯಾವುದೇ ಲೀಡಿಂಗ್ ನ್ಯಾಚುರಲ್ ಸಾಬೂನಿಗಿಂತ ಇದರಲ್ಲಿ 2 ಪಟ್ಟಿಗಿಂತ ಹೆಚ್ಚು ತೆಂಗಿನೆಣ್ಣೆ ಮತ್ತು ಆಯುರ್ವೇದಿಕ ಗಿಡಮೂಲಿಕೆಗಳಿವೆ. ಇದು ನೀಡುತ್ತೆ ಪ್ರಾಬ್ಲಮ್ ಫ್ರೀ ಕ್ಲಿಯರ್ ಸ್ಕಿನ್. ಕ್ಲಿಯರ್ ಸ್ಕಿನ್ ಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಚಂದ್ರಿಕಾ. ಚಾಕ್ಲೇಟ್ ಕ್ರೀಮ್ ಮತ್ತು ಬಿಸ್ಕೆಟ್ ಬಾಲ್ಗಳ ಹೊಸ 5-star 3D ತಿಂದವರು ಬೇರೆನೇ ಲೆವೆಲ್ ನಲ್ಲಿ ಮೈಮರೆಯುವರು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ರೇಷ್ಮೆಯಂತ ಕೋಮಲಮಯ ಈ ಕ್ಷಣವು ಅತಿ ಮಧುರ. ಕೂದಲೆಷ್ಟು ಸಾಫ್ಟ್ ಅಂದ್ರೆ ಮತ್ತೆ ಮತ್ತೆ ಮುಟ್ಟಬೇಕನ್ಸುತ್ತೆ. ಆಲೋವೆರಾದ ಮೃದುತ್ವ ಈಗ ತೆಂಗಿನ ಎಣ್ಣೆಯ ಪೋಷಣೆಯೊಂದಿಗೆ. ಹೊಸ ಪ್ಯಾರಾಶೂಟ್ ಆಲೋವೆರಾ ಕೂದಲಿನೊಂದಿಗೆ ಲವ್ ತೋರಿಸಿ ಸಾಫ್ಟ್ನೆಸ್ ಎದ್ದು ಕಾಣಲಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ.
ವಿರಾಮ ನಂತರ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಆರ್ಥ್ರೈಟಿಸ್ ಅಲ್ಲಿರುವ ಟೈಪ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಈಗ ನಾನು ಆಲ್ರೆಡಿ ಹೇಳಿದೆ, ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮೂಳೆ ಸವಿತ ಯಾವ ರೀತಿ ಒಂದು ತೊಂದರೆ ಪೇಷಂಟ್ಸ್ ಅಲ್ಲಿ ನೋಡಬಹುದು ಅಂತ, ಎಸ್ಪೆಷಲಿ ಯಾವ ಕಾರಣಗಳಿಂದ ನೋಡಬಹುದು ಅಂತ ಕೂಡ ನಾನು ಆಲ್ರೆಡಿ ಹೇಳಿದೆ. ಹಾಗೆ ಇದಕ್ಕೆ ಲಕ್ಷಣಗಳಂತ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ. ಯಾಕಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು, ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಕೆಲವರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಇನ್ನು ಕೆಲವರಿಗೆ ವೈರಲ್ ಆರ್ಥ್ರೈಟಿಸ್ ಇರ್ಬೋದು, ಪೋಸ್ಟ್ ವೈರಲ್ ಆರ್ಥ್ರಾಲ್ಜಿ ಅಂತ ಹೇಳ್ತೀವಿ, ಕೆಲವರಿಗೆ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಇರ್ಬೋದು. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್, ಯಾವುದೇ ನೀವು ಆರ್ಥ್ರೈಟಿಸ್ ತೆಗೆದುಕೊಂಡ್ರೂ ಕೂಡ ಜಾಯಿಂಟ್ಸ್ಗಳು ಪೇನ್ ಅನ್ನೋದು ಸಾಮಾನ್ಯವಾಗಿ ನಾವು ಎಲ್ಲರಲ್ಲೂ ನೋಡ್ತೇವೆ. ಬಟ್ ಆಸ್ಟಿಯೋಆರ್ಥ್ರೈಟಿಸಲ್ಲಿ ಕೂಡ ಅದೇ ರೀತಿ ನಾವು ಜಾಯಿಂಟ್ ಪೇನ್ ಅನ್ನೋದನ್ನು ಕೂಡ ನಾವು ಪೇಷೆಂಟ್ಸಲ್ಲಿ ನೋಡ್ತೇವೆ. ಬಟ್ ಎಸ್ಪೆಷಲಿ ಈ ಜಾಯಿಂಟ್ ಪೇನಲ್ಲಿ ನಾವು ಎಲ್ಲಿಗ ಕೆಲವರಿಗೆ ಮಂಡಿ ಮೂಳೆ ಸವಿತ ಇರುತ್ತೆ, ಕೆಲವರಿಗೆ ಸೊಂಟದ ಮೂಳೆ ಸವಿತ ಇರುತ್ತೆ, ಕೆಲವರಿಗೆ ಕತ್ತು ಮೂಳೆ ಸವಿತ ಇರುತ್ತೆ, ಕೆಲವರಿಗೆ ಭುಜದ ಮೂಳೆ ಸವಿತ ಇರುತ್ತೆ, ಈ ಥರ ಯಾವುದೇ ಜಾಯಿಂಟಲ್ಲಿ ಆದರೂ ಮೂಳೆ ಸವಿಯೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಜಾಯಿಂಟ್ಸ್ ಮೂಳೆ ಸವಿತ ಇದ್ದಾಗ ಏನಾಗುತ್ತೆ ಅಂದರೆ, ಈಗ ಎಸ್ಪೆಷಲಿ ಮಂಡಿಯಲ್ಲಿ ಮೂಳೆ ಸವಿತ ಇದ್ದಾಗ ತುಂಬಾ ಪೇನ್ ಬರ್ತಾ ಇರುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಎಷ್ಟೋ ಪೇಷೆಂಟ್ಸ್ಗೆ ಎಲ್ಲ ಕೆಲಸ ಮಾಡ್ಕೊಳ್ಬೋದು, ಯಾವುದೇ ರೀತಿ ತೊಂದರೆ ಇರಲ್ಲ. ತುಂಬ ಸ್ಟ್ರೇನ್ ಆದಾಗ, ತುಂಬ ಜಾಸ್ತಿ ಓಡಾಡಿದಾಗ ಅಷ್ಟೇ ನಮಗೆ ಸ್ವಲ್ಪ ಪೇನ್ ಬರುತ್ತೆ. ತಿರ್ಗಾ ನಾವು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ತಿರ್ಗಾ ಸ್ವಲ್ಪ ಕೆಲವು ಎಕ್ಸಸೈಸ್ ಮಾಡಿಕೊಂಡ್ರೆ ಮತ್ತೆ ತಿರ್ಗಾ ಕಮ್ಮಿ ಆಗಿಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದೇ ನೆಕ್ಸ್ಟ್ ಸ್ಟೇಜಸ್ ಹೋದಂಗೆಲ್ಲ ಏನಾಗುತ್ತೆ, ಈವನ್ ಸ್ವಲ್ಪ ದೂರ ನಡೆದ್ರು, ಸ್ವಲ್ಪ ಕುತ್ಕೊಂಡ್ರು, ಸ್ವಲ್ಪ ತೆದ್ರು, ಸೊ ಅಥವಾ ಸ್ವಲ್ಪ ದೂರ ನಡೆದ್ರು, ಕೆಲವಿಗೆ ಸ್ಟೆಪ್ಸ್ ಹತ್ಬಿಟ್ರು, ಒಂದು 5-10 ಸ್ಟೆಪ್ಸ್ ಹತ್ಬಿಟ್ರು ನಮಗೆ ನೋವು ಬಂದ್ಬಿಡತ್ತೆ ಅಂತಲೂ ಹೇಳ್ತಾರೆ. ಈ ಥರ ಅದು ನೆಕ್ಸ್ಟ್ ಹಂತಕ್ಕೆ ತಲುಪಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯಿಲೆ, ನೆಕ್ಸ್ಟ್ ಸ್ಟೇಜಸ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತಂದರೆ ಈವನ್ ಕೆಲವರಿಗೆ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸಿ ಕೆಲವು ನಾವು ನೋಡ್ತೀವಿ, ನಡಿಬೇಕಾದಾಗ ವಾಕರ್ ಇಟ್ಕೊಂಡು ನಡೆಯೋದು, ಅಥವಾ ಇನ್ನೊಬ್ಬರು ಸಹಾಯ ತೊಗೊಂಡು ನಡೆಯುವಂಥದ್ದು, ಅಥವಾ ಏನೇ ಸ್ಟೆಪ್ಸ್ ಹತ್ಬೇಕು, ಏನೇ ಕುತ್ಕೊಂಡ್ರೆ ಎದ್ದೊಳ್ಬೇಕಂದ್ರೆ ಸಪೋರ್ಟ್ ಇಲ್ಲದೆ ನಮಗೇನು ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಅದು ನೆಕ್ಸ್ಟ್ ಸ್ಟೇಜಸ್ ಇನ್ನೂ ಜಾಸ್ತಿ ಆಯ್ತಂದ್ರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಯಾವುದೇ ಒಂದು ದಿನನಿತ್ಯ ಕೆಲಸ ಮಾಡ್ಕೊಳ್ಬೇಕಂದ್ರೂ ಕೂಡ ನಮ್ಗೆ ಆಗ್ತಾ ಇಲ್ಲ, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗ್ತಾ ಇದೆ. ಸೊ ಈ ಥರ ಒಂದು ಸಿವಿಯರ್ ಆಗಿ ಅದು ಆಸ್ಟಿಯೋಆರ್ಥ್ರೈಟಿಸ್ ತಲುಪೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಅನ್ನೋದು ಇರೋದಿಲ್ಲ, ಅಥವಾ ಆಪರೇಷನ್ ಅನ್ನೋದು ಇರೋದಿಲ್ಲ. ಈ ಥರ ಮೂಳೆ ಸವಿತಿದೆ ಅಂದಾಗ ಸಾಕಷ್ಟು ಪೇಷೆಂಟ್ಸ್ಗೆ ನೋವು ಅನ್ನೋದು ಕಾಣಿಸ್ಕೊಳ್ತಿರುತ್ತೆ. ಜಾಯಿಂಟಲ್ಲಿ ಊತ ಬರಬಹುದು ಕೆಲವರಿಗೆ, ಕೆಲವರಿಗೆ ಜಾಯಿಂಟ್ ಮರ್ಚೋದಕ್ಕೆ ಫ್ರೀಯಾಗಿ ಆಗೋದಿಲ್ಲ, ನಮಗೆ ಜಾಯಿಂಟ್ ಹಿಡ್ದಂಗೆ ಆಗುತ್ತೆ, ಸ್ಟಿಫ್ನೆಸ್ ಆಗುತ್ತೆ, ಬಿಗಿ ಆಗುತ್ತೆ ಅಂತ ಹೇಳ್ತಾರೆ, ಕುತ್ಕೊಂಡ್ರೆ ಎದ್ದೊಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಆ ಜಾಯಿಂಟಲ್ಲಿ ಸೌಂಡ್ ಕೂಡ ಬರ್ತಾ ಇರುತ್ತೆ ಕೆಲವರಿಗೆ, ಅಕ್ಕರಕ್ಕರ ಅಂತ ಕೆಲವರಿಗೆ, ಯಾಕಂದರೆ ಆಯಿಲ್ ಕಮ್ಮಿ ಆದಂಗೆಲ್ಲ, ಲುಬ್ರಿಕೇಟಿಂಗ್ ಜೆಲ್ ಕಮ್ಮಿ ಆದಂಗೆಲ್ಲ ಏನಾಗುತ್ತೆ, ಅಲ್ಲಿ ಮೂಳೆ ಮಧ್ಯದಲ್ಲಿ ಇರುವಂಥ ಸೈನೋವಿಯಲ್ ಫ್ಲೂಯಿಡ್ ಕಮ್ಮಿ ಆದಂಗೆಲ್ಲ ಕೂಡ ಏನಾಗುತ್ತೆ, ಆ ಜಾಯಿಂಟ್ ಫ್ರಿಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮೂಳೆ ಇನ್ನೊಂದು ಮೂಳೆ ಎರಡು ಹತ್ತಿರ ಬಂದು ತಾಕಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಒಂದು ಮೂಳೆ ಇನ್ನೊಂದು ಮೂಳೆ ರಬ್ ಆಗ್ತಾ ಹೋಗುತ್ತೆ ಆಗ ಪೇಷೆಂಟ್ಸ್ಗೆ ಕೆಲವು ಸೌಂಡ್ ಕೂಡ ಕೇಳಿಸುತ್ತೆ, ಇದನ್ನು ನಾವು ಕ್ರಿಪಿಟಸ್ ಅಂತ ಹೇಳ್ತೀವಿ. ಈ ಥರ ಕೂಡ ಜಾಯಿಂಟಲ್ಲಿ ಕೆಲವರಿಗೆ ಫೀಲ್ ಆಗುತ್ತೆ, ನಾವು ಎಕ್ಸಾಮಿನೇಷನ್ ಮಾಡಿದಾಗ ಪೇಷೆಂಟ್ಗೆ ಕೂಡ ಅದು ನಮಗೆ ಗೊತ್ತಾಗುತ್ತೆ, ಆ ಒಂದು ಸಮಸ್ಯೆ ಅವರಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ. ಸೊ ಈ ಥರ ಒಂದು ಪೇಯ್ನ್ಸ್ ಆಗಲಿ, ಬಿಗಿ ಆಗೋದು, ಊತ ಬರೋದು, ಮೂಮೆಂಟ್ಸ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಫ್ರೀಯಾಗಿ ಓಡಾಡೋಕ್ಕೆ ನಡೆದಾಡೋಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಕೂಡ ಪೇಷೆಂಟ್ಸ್ ಹೇಳ್ತಾರೆ. ಸೊ ಈ ಒಂದು ಸಮಸ್ಯೆಯನ್ನೇ ಕೂಡ ನಾವು ಲಕ್ಷಣಗಳಾಗಿ ನೋಡ್ಬೋದು ಆಸ್ಟಿಯೋಆರ್ಥ್ರೈಟಿಸಲ್ಲಿ. ಸೊ ಹಾಗೆ ನೆಕ್ಸ್ಟ್ ಟೈಪಲ್ಲಿ ಹೇಳಬೇಕು ಅಂದರೆ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ರುಮೆಟೆಡ್ ಆರ್ಥ್ರೈಟಿಸ್ ಕೂಡ ನಾವು ತಿಳ್ಕೊಳ್ಬೇಕಾಗಿರುತ್ತೆ, ಯಾಕಂದರೆ ಇದು ಯೂಶಲಿ ಕಾಮನ್ ಆಗಿ ನಾವು ಈವನ್ ಚಿಕ್ಕ ಏಜಲ್ಲಿ ಕೂಡ ನಾವು ನೋಡೋ ಸಾಧ್ಯತೆ ಇರುತ್ತೆ. 16-20 ಇಯರ್ಸ್ ಇರ್ಬೋದು, ಅಥವಾ 20-25 ಇಯರ್ಸ್, 30 ಇಯರ್ಸ್ ಇರ್ಬೋದು, ಆದಷ್ಟು 16 ವಯಸ್ಸು ಮತ್ತು 35-40 ವರ್ಷದ ಒಳಗಡೆ ಇದು ಸಂಧಿವಾತ, ಕೀಲು, ವಾಯು ಅಂತ ಕೂಡ ನಾವು ಹೇಳ್ತೀವಿ. ಹೆಚ್ಚಾಗಿ ಈ ಮಧ್ಯ ವಯಸ್ಕರಲ್ಲೇ ನಾವು ಇದನ್ನು ಹೆಚ್ಚಾಗಿ ನಾವು ನೋಡ್ತೇವೆ. ಈ ಒಂದು ಆರ್ಥ್ರೈಟಿಸ್ ಬಂದಿರೋ ಪೇಷೆಂಟ್ಸ್ಗೆ, ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಇರೋವಂಥ ಪೇಷೆಂಟ್ಸ್ಗೆ, ಸಾಕಷ್ಟು ಪೇಷೆಂಟ್ಸ್ಗೆ ನಾವು ನೋಡೋದು ಚಿಕ್ಕ ಜಾಯಿಂಟ್ಗಳಲ್ಲಿ ಪೇನ್ ಬರೋವಂಥದ್ದು. ಕೆಲವರಿಗೆ ಕೈ ಬೆರಳಲ್ಲಾಗಿರ್ಬೋದು, ಕಾಲು ಬೆರಳಲ್ಲಾಗಿರ್ಬೋದು, ಅಥವಾ ರಿಸ್ಟ್ ಜಾಯಿಂಟಲ್ಲಾಗಿರ್ಬೋದು, ಮೊಣಕೈ ಆಗಿರ್ಬೋದು, ಅಥವಾ ಮಂಡಿ ಆಗಿರ್ಬೋದು, ಭುಜ ಆಗಿರ್ಬೋದು, ಕತ್ತಾಗಿರ್ಬೋದು, ಸೊಂಟ ಆಗಿರ್ಬೋದು, ಪಾದ ಬೆಟ್ಟುಗಳಲ್ಲಿ ಅಥವಾ ಆ್ಯಂಕಲ್ ಜಾಯಿಂಟ್ ಆಗಿರ್ಬೋದು, ಈ ಥರ ಯಾವುದೇ ಜಾಯಿಂಟಲ್ಲಾದರೂ ಈ ಒಂದು ಪೇಯ್ನ್ಸ್ ಬರೋ ಸಾಧ್ಯತೆ ಇರುತ್ತೆ. ಸಾಕಷ್ಟು ಪೇಷೆಂಟ್ಸಲ್ಲಿ ಯೂಶಲಿ ಕೆಲವರಿಗೆ ಚಿಕ್ಕ ಜಾಯಿಂಟ್ಸ್ಗಳಲ್ಲಿ ಸ್ಟಾರ್ಟ್ ಆಗಿ ಅದು ಬಾಡಿಯಲ್ಲಿರೋ ಪೂರ್ತಿ ಎಲ್ಲ ಜಾಯಿಂಟ್ಸ್ಗೂ ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಲಾರ್ಜ್ ಜಾಯಿಂಟ್ಸ್ಗೆ ಬರಬಹುದು, ಕೆಲವರಿಗೆ ಸ್ಮಾಲ್ ಜಾಯಿಂಟ್ಸ್ಗೆ ಬರಬಹುದು. ಸೊ ಮೇನಾಗಿ ಈ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ, ಈ ಒಂದು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಯೂಶಲಿ ಜಾಯಿಂಟ್ ಪೇನು ಹರಡ್ತಾ ಇರುತ್ತೆ. ಈಗ ಈ ಜಾಯಿಂಟಲ್ಲಿ ಇತ್ತು, ತಿರ್ಗಾ ಈ ಜಾಯಿಂಟಲ್ಲಿ ಬರ್ತಾ ಇದೆ, ಇನ್ನೊಂದು ಜಾಯಿಂಟಲ್ಲಿ ಬರ್ತಾ ಇದೆ, ನಮಗೆ ಪೇನ್ ಶಿಫ್ಟ್ ಆಗ್ತಾ ಇದೆ, ಒಂದು ಜಾಯಿಂಟಿಂದ ಇನ್ನೊಂದು ಜಾಯಿಂಟ್ಗೆ ನಮಗೆ ನೋವು ಹರಡ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ.
ಯಾವಾಗ ಈ ತರ ನೋವು ನಮಗೆ ಶಿಫ್ಟಿಂಗ್ ಪೇಯ್ನ್ಸ್ ಇದೆ, ಹರಡ್ತಾ ಇದೆ, ಜೊತೆಗೆ ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ಸ್ಪ್ರೆಡ್ ಆಗ್ತಾನೆ ಇದೆ, ಪ್ರತಿಯೊಂದು ಜಾಯಿಂಟ್ಗೂ ಈಗ ನಮಗೆ ತೊಂದರೆ ಆಗ್ತಾ ಇದೆ, ಏನು ಕೆಲಸ ಮಾಡ್ಕೊಳಕ್ ಆಗ್ತಾ ಇಲ್ಲ, ಕುತ್ಕೊಂಡ್ರೆ ಎದ್ದೊಳಕ್ ಆಗ್ತಾ ಇಲ್ಲ, ಸೊ ಕೈಯಲ್ಲಿ ಏನು ಶಕ್ತಿ ಇಲ್ಲ, ಈ ಒಂದು ಗ್ಲಾಸ್ ಎತ್ತಿಡೋಷ್ಟು ಕೂಡ ನಮಗೆ ಶಕ್ತಿ ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಆ ಜಾಯಿಂಟ್ ಅಲ್ಲಿ ಸಂಧಿವಾತದಿಂದ ತೊಂದರೆ ಆಗ್ತಾ ಇರತ್ತೆ. ಹಾಗೆ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣಕ್ಕೆ ನಮಗೆ ತುಂಬ ಜಾಸ್ತಿ ಪೇನ್ ಇರುತ್ತೆ ಅಂತ ಕೂಡ ಪೇಷಂಟ್ಸ್ ಹೇಳ್ತಾರೆ. ಸೊ ಯಾವಾಗ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣಕ್ಕೆ ನಮಗೆ ತುಂಬ ಜಾಸ್ತಿ ಪೇನ್ ಇದೆ, ಜಾಯಿಂಟ್ ಎಲ್ಲ ಬಿಗಿ ಆಗಿಬಿಡತ್ತೆ, ಮರ್ಚಕ್ಕಾಗೋದಿಲ್ಲ, ತುಂಬ ಟೈಟ್ನೆಸ್ ಫೀಲ್ ಆಗುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಒಂದಿಷ್ಟು ಜಾಯಿಂಟ್ ಮರ್ಚೋದಕ್ಕೆ ಕೂಡ ನಮಗೆ ಆಗೋದಿಲ್ಲ ಅಂತಲೂ ಹೇಳ್ತಾರೆ. ಹಾಗೆ ಬೆಳಗಿನ ಜಾವದಲ್ಲಿ ಕೂಡ ಜಾಸ್ತಿ ಇರುತ್ತೆ, ಥಂಡಿ ವಾತಾವರಣದಲ್ಲಿ ಕೂಡ ಜಾಸ್ತಿ ಆಗುತ್ತೆ. ತಣ್ಣೀರಲ್ಲಿ ಕೆಲಸ ಮಾಡಿದ್ರೆ ಅಥವಾ ಥಂಡಿಗಾಲದಲ್ಲಿ ಚಳಿಗಾಲದಲ್ಲಿ ಇದೆಲ್ಲ ನಮಗೆ ನೋವೆಲ್ಲ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಯಾವಾಗ ಈ ಥರ ಜಾಯಿಂಟ್ ಪೇನು ಥಂಡಿಗಾಲದಲ್ಲಿ ಶೀತದ ಟೈಮಲ್ಲಿ ಸ್ಟಿಫ್ನೆಸ್ ಆಗ್ತಾ ಇದೆ, ಬಿಗಿ ಆಗ್ತಾ ಇದೆ, ಊತ ಬರ್ತಾ ಇದೆ, ಜಾಯಿಂಟ್ ಎಲ್ಲ ಮರ್ಚಕ್ಕಾಗೋದಿಲ್ಲ, ಪೂರ್ತಿ ಊತ್ಕೊಂಡ್ಬಿಡುತ್ತೆ ಜಾಯಿಂಟ್ ಎಲ್ಲ, ಈ ಥರ ಒಂದು ತೊಂದರೆ ಆಗ್ತಿದೆ ಅಂದರೆ ಇದನ್ನು ನಾವು ಸಂಧಿವಾತ, ಕೀಲುವಾಯು ಅಥವಾ ರುಮೆಟೈಡ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಆರ್ಥ್ರೈಟಿಸ್ ಟೈಪ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಕಾರ್ಯಕ್ರಮದ ಒಂದು ಬ್ರೇಕ್ ತೊಗೊಂಡು ವಾಪಸ್ ಆಗ್ತೀನಿ. ಲೈಫ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರೆದೇ, ಸ್ಮಾಲ್ ಬ್ರೇಕ್ ಆದಮೇಲೆ. ಬೆಳೆಯುತ್ತಿರುವ ಸ್ನೇಹದ ಹೆಸರಲ್ಲಿ ಬಾಯಿ ಸಿಹಿ ಮಾಡೋಣ. ಈಗ ಪ್ರತಿ 10 ರೂಪಾಯ ಡೇರಿ ಮಿಲ್ಕ್ ನಲ್ಲಿ 15% ಎಕ್ಸ್ಟ್ರಾ. ಕೂದಲನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್, ಹಾಚಿಗೆ ಬಂದ ಹಾಗೆ ಬಿಟ್ಟನಪ್ಪ, ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್. ಒಂದ್ ನಿಮಿಷ ಡೂಡ್, ಶಿ ಆಕ್ಚುಲಿ ಸ್ಮೈಲ್ಡ್. ಕೂದ್ಲು ಬರೀ ಬಾಚ್ಕೋಬೇಡಿ, ಕೂದ್ಲು ಸ್ಟೈಲ್ ಮಾಡಿ. ಸೆಟ್ ಜೆಲ್ ಓನ್ಲಿ ನೀರಾ? ಟ್ಯಾಂಗ್. ಟ್ಯಾಂಗ್ನಷ್ಟು ದಾಹವನ್ನು ಇನ್ಯಾವುದೂ ತಣಿಸದು, ಯಾಕೆಂದ್ರೆ ಇದರಲ್ಲಿದೆ ಗ್ರೇಟ್ ಫ್ರೂಟ್ ಟೇಸ್ಟ್ ಮತ್ತು ವಿಟಮಿನ್ ಎ, ಬಿ, ಸಿ ಹಾಗೂ ಅಯನ ಸದ್ಗುಣಗಳು. ಬೆರೆಸಿ ಟ್ಯಾಂಗ್ನ ಮ್ಯಾಜಿಕ್. ಅಲ್ಲೆಲ್ಲೂ ಎಲ್ಲೆಲ್ಲೂ ಅಕ್ಷರದ ಸುರಿಮಳೆ ಕೇಸರಿ. ದೇಶದೆಲ್ಲೆಡೆ ಒಂದೇ ಮಾತು, ಕೇಸರಿಯ ಮಾತು ವಿಮಲ್. ಮಾತು ಮಾತಲ್ಲಿ ಕೇಸರಿ. ಚಾಕ್ಲೇಟ್ ಕ್ರೇಮ್ ಮತ್ತು ಬಿಸ್ಕೆಟ್ ಬಾಲ್ಗಳ ಹೊಸ ಫೈವ್ ಸ್ಟಾರ್ 3D ತಿಂದವರು ಬೇರೆನೆ ಲೆವೆಲ್ ನಲ್ಲಿ ಮೈಮರೆಯುವರು. ಕೆಟ್ಟದಾದ ಕೆಂಪು ಮೆಣಸು ಪೌಡರ್ ನಲ್ಲಿ ಹಾನಿಕಾರಕ ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ಖಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ಖಲಾಲ್. ಎವರೆಸ್ಟ್ ಮಸಾಲೆ ಈಗ ಹೊಸ ಏರ್ಟೈಟ್ ಜಾ ಪ್ಯಾಕ್ ನಲ್ಲಿ. ಹೇರ್ ಫಾಲ್ ಸೊಲ್ಯೂಷನ್ ನಿಂದು, ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ಗೆ ಕಾರಣ ಬೇರೆ ಆದ್ರೆ? ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ. 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ, ಮತ್ತು ಒಂದ್ ವೇಳೆ? ಇದು ಪ್ಯಾರಾಶೂಟ್ ನದ್ದು ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಕ್ಲಿನಿಕಲ್ ರಿಸರ್ಚ್ ನ ಪ್ರಕಾರ ಸಿಂಕ್ ನಲ್ಲಿ ಇರಿಸಲಾದ ಎಂಜಲು ಪಾತ್ರೆಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಬರೀ 19 ನಿಮಿಷದಲ್ಲಿ 700% ಹೆಚ್ಚಾಗುತ್ತೆ. ಅದ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋ, ಇದರಲ್ಲಿ ಮಾತ್ರ ಇದೆ ಸೈಕ್ಲೋಸಾನ್. ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ 10 ಸೆಕೆಂಡ್ ನಲ್ಲಿ. ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಆರೈಕೆ ನಿನ್ನದು ರಿಚ್ ಕ್ರೈಮ್ ಗೋದ್ರೇಜ್ ಎಕ್ಸ್ಪರ್ಟ್ ನಿಂದ. ಹೇ ಕಲರ್ ಮತ್ತೆ ಆರೈಕೆ? ಇದು ಕೂದಲಿಗೆ ಕಲರ್ ಮಾಡುತ್ತೆ, ಅಮೋನಿಯಾ ಇಲ್ಲದೇನೆ, ಮತ್ತೆ ಇದರ ಅಲ್ಯೂಮಿನ್ ಪ್ರೋಟೀನ್ ಫಾರ್ಮುಲಾ ಕೂದಲನ್ನು ಇರಿಸುತ್ತೆ, ಸಾಫ್ಟ್ ಮತ್ತು ಶೈನಿ. ಇಷ್ಟೊಂದು ಹಣ ಎಲ್ಲಿಂದ ಬಂತು? ಬರೀ 30 ರೂಪಾಯಿ ಅಮ್ಮ. ಆರೈಕೆ ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೈಮ್ ನಿಂದ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ.
ಬಿಟ್ಟಿ ಸಲಹೆ ನೀಡೋದಕ್ಕೆ ಎಲ್ಲರೂ ಮುಂದು. ತಂದೆಯವರ ಸಕ್ಕರೆ ಬಗ್ಗೆ ಅತ್ತೆಗೆ ಕಾಲ್ ಮಾಡಿ ಮಾತಾಡಿದ್ದೇ ಆಡಿದ್ದು. ಬಿಟ್ಟಿ ಸಲಹೆ ಮಾಡುವವರು ಕ್ಯೂ ನಿಂತು ಬಿಟ್ರು. ಕೆಲವರು ಇದು ಮಾಡಿ ಅಂದ್ರು, ಇನ್ನು ಕೆಲವರು ಅದು ಮಾಡಿ ಅಂದ್ರು. ಆದ್ರೆ ಎಲ್ಲಕ್ಕಿಂತ ಸುಲಭ ವಿಧಾನ ಹೇಳಿದು ನನ್ನ ಆಕೆ, ಪಥ್ಯಾಹಾರ ತಜ್ಞೆ. ಆಕೆ ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಹಿಟ್ಟನ್ನು ಬಳಸಲು ಸಲಹೆ ಮಾಡಿದ್ರು. ಅದರಲ್ಲಿ ಮೆಂತೆ ಮತ್ತು ಓಟ್ಸ್ ನಂತಹ ನೈಸರ್ಗಿಕ ಧಾನ್ಯಗಳಿವೆ. ಅವು ಇದರ ಸಕ್ಕರೆಯನ್ನು ನಿಧಾನಕ್ಕೆ ಬಿಡುಗಡೆ ಮಾಡುತ್ತವೆ. ನನ್ನ ಈ ಆರೋಗ್ಯವಂತ ಆಯ್ಕೆ ರುಚಿಕರ ಕೂಡ ಹೌದು ಮತ್ತು ಎಲ್ರಿಗೂ ಇಷ್ಟ ಕೂಡ ಆಗ್ತಿದೆ. ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಆಟ ಗುಡ್ ಫಾರ್ ದ ಹೋಲ್ ಫ್ಯಾಮಿಲಿ. ವಿರಾಮ ನಂತರ ಲೈಫ್ ನಿರ್ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬನ್ನಗಟ್ಟಿಂದ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಹೇಳಿ ಮಾ, ಏನ್ ಸಮಸ್ಯೆ ಇದೆ? ನಮ್ಗೆ ಒಂದು ಏಳು ತಿಂಗಳಾಯ್ತು ಮೇಡಮ್, ಚಿಕನ್ ಗುನಿಯಾ ತರ ಆಗಿತ್ತು. ಓಕೆ. ಅದು ಚಿಕನ್ ಗುನಿಯಾ ಅಂದ್ರೆ ಫುಲ್ಲು ಕೀಲ್ ಕೀಲ್ ಎಲ್ಲ ಹಿಡ್ಕೊಂಡು ತುಂಬಾ ಎದ್ದೇಳೋಕಾಗದಷ್ಟು ಕುತ್ಕೋಕಾಗದಷ್ಟು ಅಷ್ಟು ನೋವಿತ್ತು. ಓಕೆ. ನಾವಿಲ್ಲೇ ಇಲ್ಲೇ ಹಾಸ್ಪಿಟಲ್ ತೋರಿಸ್ಕೊಂಡು ಏನೋ ಸ್ವಲ್ಪ ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ಮೆಡಿಸಿನ್ ಎಲ್ಲ ತಗೊಂಡೆ, ಒಂದ್ ಮೂರ್ ನಾಲ್ಕು ತಿಂಗಳು ತಗೊಂಡೆ. ಓಕೆ. ಅದೇನಾಗಿದೆ ಅಂದ್ರೆ ಇವಾಗ ಈ ಕೀಲ್ ನೋವೆಲ್ಲ ಮಂಡಿ ಕಾಲೆಲ್ಲ ಏನು ನೋವಿಲ್ಲ ನನ್ಗೆ, ಈ ಬಲಗಡೆ ಸೈಡ್ ಸೋಳು. ನಾನ್ ಮಾಡೋದು ಮನೆ ಕೆಲ್ಸ ಮೇಡಮ್. ಓಕೆ. ಒಂದ್ 15 ವರ್ಷದಿಂದ ಮನೆ ಕೆಲ್ಸನೇ ಮಾಡ್ತಾ ಇದ್ದೀನಿ. ಓಕೆ. ಅದಾಗಿ ಇವಾಗ ಏನಾಗಿದೆ ಅಂದ್ರೆ ಒಂದ್ ದಿವಸ ನೋವಿರಲ್ಲ, ಇನ್ನೊಂದ್ ದಿವಸ ಫುಲ್ ಈ ಬಲಗಡೆ ಸೈಡ್ ತೋಳು ಈ ಭತ್ತಂದ ಕಿವಿ ಹತ್ರ ಇಂದ ಹಿಡಿದು ಮತ್ತೆ ಫುಲ್ ಈ ಬಲಗಡೆ ತೋಳು ಭುಜ ಮತ್ತೆ ಇದು ಮುಂಗೈ, ನಮ್ ಬಲಗಡೆ ಕೈ ಮುಂಗೈ ಇರುತ್ತಲ್ಲ, ಬೆಳ್ಳಿಂದ ಮೂರನೇ ಬೆಳ್ಗಂಟ ತುಂಬಾ ನೋವು ಮೇಡಮ್. ಏನಾರ ಸ್ವಲ್ಪ ಭಾರತ್ ಕೆಲ್ಸ ಮಾಡಿದ್ರೆ ಎತ್ತಕ್ಕಾಗಲ್ಲ, ಇಳಿಸಕ್ಕಾಗಲ್ಲ. ಓಕೆ. ನರ ಎಲ್ಲ ಕೆಲಸ ಮಾಡಕ್ಕಾಗಲ್ಲ. ಓಕೆ. ಎಳ್ತಾ ಬರುತ್ತಮ್ಮ ಕೈಯಲ್ಲಿ ಕತ್ತ ಸೈಡ್ ಭಾಗದಿಂದ ಹಿಡಿದು? ಹೌದು ಮೇಡಮ್, ತುಂಬಾ ಎಳ್ತಾ ಇದೆ, ನೋವು ಬರುತ್ತೆ, ನೈಟ್ ಅಲ್ಲಿ ಮಲ್ಕೊಳ್ಳೋಕಾಗಲ್ಲ, ಚುಮ್ಮ ಚುಮ್ಮ ಚುಮ್ಮನೆ ಎಳಿಯುತ್ತೆ. ಜೋಮ್ ಬರುತ್ತಾ? ಜೋಮ್ ಬರುತ್ತಾ ಕೈಯಲ್ಲಿ? ಏನಾದರೂ ಜೋಮ್? ನೋವು ಕತ್ತಂತ ಇಲ್ಲ, ಸ್ವಲ್ಪ ನೋವು ತರ ಹಿಂಗೆ ಚಳಕ ಸೈಡ್ ಬರೋದು, ಸ್ವಲ್ಪ ನೋವು. ಹೌದು. ಓಕೆ. ಇದು ಕತ್ತಿಗೆ ಏನಾದ್ರು ಪರೀಕ್ಷೆ ಮಾಡಿಸಿದ್ರ ನೀವು? ಕತ್ತಿದ ಮೇಲೆ ಮೂಳೆ ಏನಾದ್ರು ವೀಕ್ ಆಗಿದ್ರು ಕೂಡ, ನರದ ಮೇಲೆ ನರ ಒತ್ತಡ ಬಿದ್ರು ಕೂಡ, ಈ ತರ ಕತ್ತಿನ ಸೈಡ್ ಭಾಗ ಭುಜ ಕೈ ಬೆರಳುವರೆಗೂ ನರ ಎಳ್ತಾ ಬರೋದು, ಚಳ್ಳು ಕೊಡಿಯೋದು, ಸೆಳೆತ ಬರೋದು, ಈ ತರ ತೊಂದರೆ ಕೂಡ ಆಗ್ತಾ ಇರತ್ತಮ್ಮ? ಏನಾದ್ರು ಕತ್ತಿನ ಡಿಸ್ಕಲ್ಲಿ ಏನಾದ್ರು ಎಫೆಕ್ಟ್ ಆಗಿದೆ? ಯಾಕಂದ್ರೆ ತುಂಬಾ ಸಾಕಷ್ಟು ವರ್ಷದಿಂದ ನೀವು ಕೂಡ ಸ್ವಲ್ಪ ಕೆಲಸ ಹಾರ್ಡ್ ವರ್ಕ್ ಇದೆ ಅಂತ ಹೇಳ್ತಿದ್ದೀರಾ, ಮನೆ ಕೆಲಸ ಕೂಡ ತುಂಬಾ ಮಾಡ್ತಾ ಇದ್ದೀರಿ ತುಂಬಾ ವರ್ಷಗಳಿಂದ ಅಂತ ಹೇಳ್ತಿದ್ದೀರಾ, ಇದರಿಂದ ಕೂಡ ಏನಾದರೂ ನಿಮಗೆ ತುಂಬ ಮೂವ್ಮೆಂಟ್ಸ್ ಮಾಡಿ ಮಾಡಿ ಹಾರ್ಟ್ ಪ್ರೆಷರ್ ಬಿದ್ದು ಬಿದ್ದು ಕತ್ತಿನ ಮೂಳೆ ಕೂಡ ಅಥವಾ ಡಿಸ್ಕ್ ಕೂಡ ಏನಾದರೂ ವೀಕ್ ಆಗಿದ್ರೆ ಕೂಡ, ನರದ ಮೇಲೆ ನರ ಏನಾದರೂ ಕುತ್ಕೊಂಡಿದ್ರೆ ಕೂಡ, ಆ ಥರ ನರಕ್ಕೆ ಪ್ರೆಷರ್ ಬೀಳೋದ್ರಿಂದ ಕೂಡ ಈ ಥರ ಪೇನ್ ಬರೋ ಸಾಧ್ಯತೆ ಇರುತ್ತಮ್ಮ. ಕೆಲವು ಟೈಮ್ ಚೆಕ್ ಮಾಡಬೇಕಾಗತ್ತೆ ನಾವು ಕೂಡ, ಅದಷ್ಟೇ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ತೊಂದರೆಯಿಂದ ನಿಮಗೆ ಆ ಥರ ತೊಂದರೆ ಬರ್ತಾ ಇದೆಯಾ ಅನ್ನೋದು ಕೂಡ ನಾವು ನಿಮಗೆ ಎಕ್ಸಾಮಿನೇಷನ್ ಕೂಡ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ ತೋರಿಸ್ಕೊಂಡಿದ್ದೀರಾ ಮುಂಚೆ ಅಂತ ಹೇಳಿದರೆ, ಅಲ್ಲೇನಾದರೂ ತೋರಿಸಿದ್ದು ಏನಾದರೂ ಪರೀಕ್ಷೆಗಳು ಮಾಡಿದರೆ ತೊಗೊಂಡು ಬನ್ನಿ. ಮತ್ತು ನಾವು ಕೂಡ ನಿಮಗೆ ಕೆಲವು ಕತ್ತಿಗೆ ಕೂಡ ಈ ಥರ ತೊಂದರೆ ಆದರೂ ಕೂಡ ಕೆಲವರಿಗೆ ಕೈಯಲ್ಲಿ ಎಳೆಯೋದು ಜೋಮ್ ಬರೋದು ಆಗ್ತಾ ಇರತ್ತೆ, ಬಟ್ ಕೆಲವರಿಗೆ ಕತ್ತು ನೋವು ಅಷ್ಟು ಕಾಣಿಸ್ಕೊಳ್ತಾ ಇರಲ್ಲ, ಕತ್ತಿನ ಸೈಡ್ ಭಾಗದಲ್ಲಿ ಅಷ್ಟೇ ನೋವು ಬರ್ತಾ ಇರತ್ತೆ. ಬಟ್ ತಿರ್ಗಾ ಅದ್ರದ್ದು ನಾವು ಪರೀಕ್ಷೆ ಮಾಡಿ ಚೆಕ್ ಮಾಡಿದ್ರೆ ತಿರ್ಗಾ ಅದು ಕತ್ತಿನ ಮೂಳೆ ಡಿಸ್ಕ್ ನರಕ್ಕೆ ಏನಾದರೂ ಪ್ರೆಸ್ ಆಗಿದ್ರೂ ಕೂಡ ಇದೇ ತೀರ ಬರ್ತಾ ಇರತ್ತಮ್ಮ. ಸೊ ಹಾಗಾಗಿ ಕೆಲವು ಎಕ್ಸಸೈಸಸ್ಸು ತಿಳಿಸ್ಕೊಡ್ತೀವಿ, ಹಾಗೆ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ನಮ್ಮಲ್ಲಿರುತ್ತೆ, ನೀವು ಬಂದು ಭೇಟಿಯಾಗಿ ಅದಕ್ಕೆ ಔಷಧಿಯನ್ನು ಪಡ್ಕೋಬಹುದು. ಮಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಮೇಡಮ್. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ ಮಾ, ಏನ್ ಸಮಸ್ಯೆ ಇದೆ? ಮೇಡಮ್, ನನಗೆ ನಾನು ತುಂಬಾ ನೀರಲ್ಲೇ ಕೆಲಸ ಮಾಡೋದು ಸಾಮಾನ್ಯವಾಗಿ. ಓಕೆ. ಹಾಗಾಗಿ ನನಗೆ ತುಂಬಾ ಮಂಡಿ ನೋವು ಮೇಡಮ್. ಓಕೆ, ಮಂಡಿ ನೋವು ಅಂತಂದ್ರೆ ತುಂಬಾ ಎಷ್ಟು ದಿವಸ ಆಯ್ತು ನಿಮಗೆ ಶುರುವಾಗಿ? ಮೇಡಮ್, ಏನು ಅಂದ್ರೆ ನಾನು ತುಂಬಾ ಅಂದ್ರೆ ಬಟ್ಟೆಗಳು ತೊಳೆಯೋದು ಸಮಯ ನೀರಲ್ಲೇ ತುಂಬಾ ಕೆಲಸ ಮಾಡ್ತೀನಿ. ಓಕೆ ಮಾ, ಎಷ್ಟು ವರ್ಷ ಅಥವಾ ಎಷ್ಟು ದಿವಸದಿಂದ ನಿಮಗೆ ನೋವು ಇದೆ? ನಾನು ಹಾಸ್ಪಿಟಲ್ ಹೋಗಿ ಮೆಡಿಕನ್ ತಗೊಂಡ್ರೆ ಮಾತ್ರ ನೀವು ಕೇಳಕ್ಕಾಗೋದು, ತುಂಬಾ ಹಿಡ್ಕೊಬಿಡುತ್ತೆ ಮೇಡಮ್. ಓಕೆ, ಎಷ್ಟು ದಿವಸ ಆಯ್ತು ಈ ತರ ಪ್ರಾಬ್ಲಮ್ ಬಂದು? ಮೇಡಮ್, ನನಗೆ ಒಂದು 4 ವರ್ಷ ಆಯ್ತು ಮೇಡಮ್. 4 ವರ್ಷ ಆಯ್ತು. ನಿಮ್ಗೆ ಏನು ಕಮ್ಮಿ ಆಗ್ತಾ ಇಲ್ವಾ ಅಥವಾ ಬರೇ ತಾತ್ಕಾಲಿಕವಾಗಿ ಕಮ್ಮಿ ಆಗ್ತಿದ್ಯಾ? ಕಡಿಮೆ ಆಗುತ್ತೆ ಮತ್ತೆ ಪುನಃ ಅದೇ ತರ ಬರುತ್ತೆ.
ನನಗೆ ತುಂಬಾ ಕಷ್ಟವಾಯಿತು ಮೇಡಮ್. ಈ ಹೆಚ್ಚಿಂಗ್ ಆಗೋಯ್ತಾ ಇದಕ್ಕಿದಂಗೆ ವೆಯ್ಟ್ ಆಗ್ತಾ ಇದೀನಿ. ವಯಸ್ಸು ಎಷ್ಟಿದೆಮ್ಮ ನಿಮಗೆ ಮೇಡಮ್? ನಾನು ಈಗ ಡಿಸೆಂಬರ್ ಅಲ್ಲಿ 79 ಇದೆ ಮೇಡಮ್, ಇವಾಗ 82 ಆಗಿದ್ದೀನಿ. ಅಲ್ಲಮ್ಮ ನಿಮ್ಮ ವಯಸ್ಸು ಎಷ್ಟಿದೆ, ಏಜ್? ಸಿ, ನಿಮ್ಮ ವಯಸ್ಸು ನಿಮ್ಮ ಏಜ್ ಕೂಡ ನೋಡ್ಬೇಕಾಗತ್ತೆ ನಾವು. ಯಾಕಂತಂದ್ರೆ ಈಗ ನಿಮಗೆ ವೇಟ್ ಕೂಡ ಜಾಸ್ತಿ ಆಗ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ, ತುಂಬಾನೇ ಮಂಡಿ ನೋವು ಬರ್ತಾ ಇದೆ, 4 ವರ್ಷದಿಂದ ಬರ್ತಾ ಇದೆ. ಮಾತ್ರೆ ತಗೊಂಡ್ರೆ ಮಾತ್ರ ನಮಗೆ ಕೆಲಸ ಮಾಡ್ಕೊಳಕ್ ಆಗುತ್ತೆ, ತಿರ್ಗಾ ಮತ್ತೆ ಅದೇ ರೀತಿ ಪೇನ್ ಬರ್ತಾ ಇದೆ, ಕಡಿಮೆನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ತಾತ್ಕಾಲಿಕವಾಗಿ ಕಮ್ಮಿ ಆಗ್ತಿದೆ ಮಾತ್ರೆ ತಗೊಂಡಾಗಂತ. ಸಿ, ಫಸ್ಟ್ ಕಾರಣ ಅನ್ನೋದು ತಿಳ್ಕೊಳ್ಳಿ. ಸಿ, ಥಂಡಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಮಂಡಿ ನೋವು ಬರ್ತಾ ಇದೆ ಅಲ್ವಾ? ಸಿ, ಈಗ ಮಂಡಿವರೆಗೂ ಏನು ನೀರು ಬರೋದಿಲ್ಲ, ನೀರಲ್ಲಿ ಕೆಲಸ ಮಾಡಿದ್ರು ಕೂಡ ನೀವು. ಸಿ, ಸಾಕಷ್ಟು ಪೇಷಂಟ್ಸ್ ಮಾಡ್ತಾರೆ ಎಲ್ಲ ಥರ ಕೆಲಸ, ತುಂಬ ನೀರೆಲ್ಲ ಕೆಲಸ ಮಾಡಿದ ತಕ್ಷಣ ಮೂಳೆಗಳು ನೋವು ಬರೋದಿಲ್ಲ ಎಲ್ಲರಿಗೂ. ಸಿ, ಆ ಥರ ಯಾರಿಗಾದರೂ ತೊಂದರೆ ಇದ್ದಲ್ಲಿ ಅಥವಾ ಟೆಂಡೆನ್ಸಿ ಇರೋರಿಗೆ ಮಾತ್ರ ಆ ಥರ ತೊಂದರೆ ಬರುತ್ತೆ. ಸಿ, ನೀರಲ್ಲಿದ್ದ ತಕ್ಷಣಕ್ಕೆ ನೀವು ನಾರ್ಮಲ್ ಮನೆ ಕೆಲಸ ಅಥವಾ ನಾರ್ಮಲ್ ನೀವು ನಿಮ್ಮ ಒಂದು ಮನೆ ಕೆಲಸ ಮಾಡ್ಕೊಂಡಿದ್ದ ತಕ್ಷಣಕ್ಕೆ ತೊಂದರೆ ಬರೋದಿಲ್ಲಮ್ಮ. ಬಟ್ ಆ ಥರ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೀವು ಸ್ವಲ್ಪ ಕೆಲಸ ಮಾಡಿದ್ರು, ಥಂಡಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು ಇನ್ನೂ ನೋವು ಜಾಸ್ತಿ ಆಗುತ್ತೆ. ಫಸ್ಟ್ ಏನು ಸಮಸ್ಯೆದಿಂದ ನಿಮ್ಗೆ ಈ ಮೂಳೆ ನೋವು ಬರ್ತಾ ಇದೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಸಾಕಷ್ಟು ಮೆಡಿಸಿನ್ಸ್ ಮಾಡ್ತಾ ಇದ್ರು ಕೂಡ ನಿಮ್ಗೆ ಇನ್ನೂ ಕಮ್ಮಿ ಆಗ್ತಿದೆ ಅಂದರೆ ಫಸ್ಟ್ ಮೂಲ ಕಾರಣಕ್ಕೆ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ತುಂಬ ಉತ್ತಮ. ಸಿ, ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಕೊಡೋದು ಯಾವುದೇ ರೀತಿಯ ತಕ್ಷಣಕ್ಕೆ ನೋವು ಕಡಿಮೆ ಮಾಡೋದಕ್ಕೆ ಔಷಧಿ ಅಂತ ಇರೋದಿಲ್ಲ. ಮೇನ್ ಮೂಲ ಕಾರಣಕ್ಕೆ ಮೂಳೆ ಸವಿತಾ ಇದೆಯಾ ಅಥವಾ ಏನಾದರೂ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಿದೆಯಾ ಅಥವಾ ವಾಯು ಏನಾದರೂ ಇದೆಯಾ, ನಿಮಗೆ ಸಂಧಿವಾತದಿಂದ ಲಕ್ಷಣಗಳು ಏನಾದರೂ ಇದೆಯಾ, ನಿಮ್ಮ ಒಂದು ಡೀಟೇಲ್ಸ್ ಕೇಸ್ ಹಿಸ್ಟ್ರಿ ತೊಗೊಂಡ ನಂತರ ನಿಮಗೆ ಏನಕ್ಕೆ ಈ ಥರ ಒಂದು ತೊಂದರೆ ಪದೇ ಪದೇ ಬರ್ತಾ ಇದೆ ಅನ್ನೋದು ತಿಳಿಸ್ಕೊಡ್ಬೋದು. ಅದ್ರ ತಕ್ಕಾಗೆ ಚಿಕಿತ್ಸೆಯನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಆಗ ನೀವು ಕರೆಕ್ಟಾಗಿ ಮೆಡಿಸಿನ್ಸ್ ಮಾಡ್ತಾ ಬಂದಲ್ಲಿ ಪ್ರಾಬ್ಲಮ್ ಕೂಡ ಹೆಚ್ಚಾಗ್ಲಿದ್ದಂಗೆ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಹಂತವಾಗಿ. ಯಾವುದೇ ರೀತಿ ತಕ್ಷಣಕ್ಕೆ ನೋವು ಮಾತ್ರೆಗಳು ನೀವು ತಿಂದಷ್ಟು ತುಂಬ ಏನಾಗುತ್ತೆ, ನಿಮಗೂ ಒಂದಲ್ಲ ಒಂದು ತೊಂದರೆಗಳು ಒಂದೊಂದು ಶುರು ಆಗ್ತಾನೆ ಇರುತ್ತೆ. ಬಟ್ ಯಾವುದೇ ರೀತಿ ಅಡ್ಡ ಪರಿಣಾಮ ಇರೋದಿಲ್ಲ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಕೂಡ ನಿಮಗೆ. ಸೊ ಆದಷ್ಟು ತಡ ಮಾಡದಲ್ಲೇ ಮೂಲ ಕಾರಣಕ್ಕೆ ನೀವು ಚಿಕಿತ್ಸೆ ತೊಗೊಂಡ್ರೆ ಆದಷ್ಟು ಪ್ರಾಬ್ಲಮ್ ಕೂಡ ಬೆಳೆಯೋದು ಕಮ್ಮಿ ಆಗುತ್ತೆ, ಇರೋ ನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಹಂತವಾಗಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರೆದೇ ಸ್ಮಾಲ್ ಬ್ರೇಕ್ ಆದ್ಮೇಲೆ. ದಾಹವನ್ನು ಇನ್ಯಾವುದೂ ತಣಿಸದು, ಯಾಕೆಂದ್ರೆ ಇದರಲ್ಲಿದೆ ಗ್ರೇಟ್ ಫ್ರೂಟ್ ಟೇಸ್ಟ್ ಮತ್ತು ವಿಟಮಿನ್ ಎ, ಬಿ, ಸಿ ಹಾಗೂ ಅಯನ ಸದ್ಗುಣಗಳು. ಬೆರೆಸಿ ಟ್ಯಾಂಗ್ನ ಮ್ಯಾಜಿಕ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 888-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅತ್ತೆ, ಬೆಳೆಯುತ್ತಿರುವ ಸ್ನೇಹದ ಹೆಸರಲ್ಲಿ ಬಾಯಿ ಸಿಹಿ ಮಾಡೋಣ. ಈಗ ಪ್ರತಿ 10 ರೂಪಾಯಿಯ ಡೈರಿ ಮಿಲ್ಕ್ನಲ್ಲಿ 15% ಎಕ್ಸ್ಟ್ರಾ. ಅಲ್ಲೆಲ್ಲೂ ಎಲ್ಲೆಲ್ಲೂ ಅಕ್ಷರದ ಸುರಿಮಳೆ ಕೇಸರಿ. ದೇಶದೆಲ್ಲೆಡೆ ಒಂದೇ ಮಾತು, ಕೇಸರಿಯ ಮಾತು ವಿಮಲ್. ಮಾತು ಮಾತಲ್ಲಿ ಕೇಸರಿ. ಚಾಕ್ಲೇಟ್ ಕ್ರೇಮ್ ಮತ್ತು ಬಿಸ್ಕೆಟ್ ಬಾಲ್ಗಳ ಹೊಸ ಫೈವ್ ಸ್ಟಾರ್ 3D ತಿಂದವರು ಬೇರೆನೇ ಲೆವೆಲ್ನಲ್ಲಿ ಮೈಮರೆಯುವರು. ಕೂದಲನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್, ಪಾಚಿಗೆ ಬಂದ ಹಾಗೆ ಬಿಟ್ಟನಪ್ಪ, ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್. ಒಂದ್ ನಿಮಿಷ ಡೂಡ್, ಶಿ ಆಕ್ಚುಲಿ ಸ್ಮೈಲ್ಡ್. ಕೂದ್ಲು ಬರೀ ಬಾಚ್ಕೋಬೇಡಿ, ಕೂದ್ಲು ಸ್ಟೈಲ್ ಮಾಡಿ. ನೇಹ ಎಲ್ಲಿದ್ದೀಯೇ, ತುಂಬಾ ಹಸಿವಾಗ್ತಿದೆ. So can I please have your autograph? Of course. Sorry, hasivagittu.
ಸಸ್ಯವನ್ನು ತಣಿಸಿ ಎಗ್ಗಿಲ್ಲದೆ ತಿನ್ನಿ. ಕ್ಯಾಡ್ಬರಿ ಫ್ಯೂಸ್ ಆರೈಕೆ ನಿನ್ನದು. ರಿಚ್ ಕ್ರೇಮ್ ಹೇರ್ ಕಲರ್ ಗೋದ್ರೇಜ್ ಎಕ್ಸ್ಪರ್ಟ್ ನಿಂದ. ಹೇರ್ ಕಲರ್ ಮತ್ತೆ ಆರೈಕೆ? ಇದು ಕೂದಲಿಗೆ ಕಲರ್ ಮಾಡುತ್ತೆ, ಅಮೋನಿಯಾ ಇಲ್ಲದೇನೆ, ಮತ್ತಿದರ ಅಲ್ಯೂಮಿನ್ ಪ್ರೋಟೀನ್ ಫಾರ್ಮುಲಾ ಕೂದಲನ್ನು ಇರಿಸುತ್ತೆ, ಸಾಫ್ಟ್ ಮತ್ತು ಶೈನಿ. ಇಷ್ಟೊಂದು ಹಣ ಎಲ್ಲಿಂದ ಬಂತು? ಬರೀ 30 ರೂಪಾಯಿ ಅಮ್ಮ. ಆರೈಕೆ ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೇಮ್ ನಿಂದ. ಇಂದೇ ಹಿಂದೂಸ್ತಾನ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹೇರ್ ಫಾಲ್ ಸೊಲ್ಯೂಷನ್ ನಿಂದು, ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ಗೆ ಕಾರಣ ಬೇರೆ? ಆದ್ರೆ ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ, ಮತ್ತು ಒಂದ್ ವೇಳೆ ಇದು ಪ್ಯಾರಾಶೂಟ್ ನದ್ದು ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಕ್ಲಿನಿಕಲ್ ರಿಸರ್ಚ್ ನ ಪ್ರಕಾರ ಸಿಂಕ್ ನಲ್ಲಿ ಇರಿಸಲಾದ ಎಂಜಲು ಪಾತ್ರೆಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಬರೀ 19 ನಿಮಿಷದಲ್ಲಿ 700% ಹೆಚ್ಚಾಗುತ್ತೆ. ಅದ್ಗೆ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋ, ಇದರಲ್ಲಿ ಮಾತ್ರ ಇದೆ ಸೈಕ್ಲೋಸಾನ್. ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ 10 ಸೆಕೆಂಡ್ ನಲ್ಲಿ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ವಿರಾಮ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕಾರ್ಯ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ನಾಗರಾಜ್ ಅಂತ ಹೇಳ್ತೀವಿ, ಕೂಡ್ಲಿಗೆ ತಾಲೂಕು ಎರ್ನಳ್ಳಿ ಇದ್ದಾರೆ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದ್ರು ಮಾತನಾಡಿ. ಹಲೋ ಹಲೋ ಡಾಕ್ಟರ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಅದೇ ರೀ, ನಮ್ಮ ಅಮ್ಮರಿಗೆ ನಾವು ದಾವಣಗೆರೆಯಲ್ಲಿ ತೋರಿಸಿದ್ವಿ ರೀ. ಓಕೆ. ಅದು ಮೊಣಕಾಲು ಚಿಪ್ ಇದೆ, ಇರೋದು ಮೊಣಕಾಲು ಚಿಪ್ ಎಲ್ಲ ಸೌದೋಗ್ಬಿಟ್ಟಿದೆ ಅಂತ ಹೇಳಿದಾರೆ. ಓಕೆ. ಇನ್ನೊಂದ್ ಪ್ರಾಬ್ಲಮ್ ಏನಂದ್ರೆ, ಬ್ಯಾಕ್ ಬ್ಯಾಕ್ ಬಂದ್ ಬರುತ್ತಲ್ರಿ, ಕಾಲಿಗೂ ಮತ್ತೆ ಜಾಯಿಂಟ್ ಆಗಿರುತ್ತೆ ಅಂತಲ್ರಿ ನರ, ಅದು ಹೌದು, ಅದು ಸ್ವಲ್ಪ ಬೆಂಟ್ ಆಗಿದೆ ಅಂತ ಹೇಳಿದಾರೆ. ಅದಕ್ಕೇನು ಮೊಳಚೀಲ ಕಟ್ಟಿ ಟ್ರೀಟ್ ಮಾಡ್ಬೇಕಂತ ಹೇಳಿದ್ರು ನಮ್ಗೆ. ಓಕೆ. ಬಟ್ ಇದು ಮೊಣಕಾಲು ಚಿತ್ತದೇನು ಅದಷ್ಟೇ ಪ್ರಾಬ್ಲಮ್, ಅದು ಕ್ಲಿಯರ್ ಆಗಲ್ಲ. ಆಪರೇಷನ್ ಮಾಡ್ತಿದ್ರು ಅದೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್. ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಲಿಲ್ರಿ ಅದು. ಓಕೆ. ಈಗ ವಯಸ್ಸು ಎಷ್ಟಿದೆ? ಈಗ 60+ ಇದ್ದಾರೆ. 60 ವರ್ಷವರೆಗೂ ಇದೆ. ಓಕೆ. ಈಗ ಬೆನ್ನು ಮೂಳೆ ಹತ್ರನು ಗಂಟಾಗಿ ಅದು ನರಕ್ಕೆ ಅದು ಒತ್ತುತ್ತಾ ಇದೆ, ಮತ್ತು ಮಂಡಿಯಲ್ಲಿ ಕೂಡ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಈಗ ಸಿ, ಯೂಶಲಿ ನಾವು ಬೆನ್ನು ಮೂಳೆಯಲ್ಲಿ ಏನಾಗುತ್ತೆ ಅಂದ್ರೆ, ಆ ಮೂಳೆ ಏನಾದ್ರು ಡಿಸ್ಕ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅದು ನರಕ್ಕೆ ಕುತ್ಕೊಂಡಾಗ ನರದ ಮೇಲೆ ನರ, ಅದು ಕಾಲು ನರ ಎಳ್ತಾ ಬರೋದು, ಚಳಕ್ ಹೊಡಿಯೋದು, ಕೆಲವರಿಗೆ ಕಾಲೆಲ್ಲ ಭಾರ ಅನ್ಸೋದು, ಜೋಮ್ ಬರೋದು, ಸೆಳೆತ ಬರೋದು, ಈ ತರ ಕೂಡ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಈಗ ಮಂಡಿ ಮೂಳೆ ಕೂಡ ಅವ್ರಿಗೆ ಸೌದಿದೆ ಅಂತಂದ್ರೆ, ಸಾಕಷ್ಟು ಮೂಳೆ ಸೌದಿರೋರ್ಗೆ ಏನಾಗುತ್ತೆ, ಈಗ ಡಾಕ್ಟರ್ ಕೂಡ ನಿಮ್ಗೆ ಹೇಳಿದಾರೆ, ಅಲ್ಲಿ ನೀವು ತೋರಿಸ್ಕೊಳ್ತಿರೋಂಥ ಹಾಸ್ಪಿಟಲ್ ಅಲ್ಲಿ ಕೂಡ ಹೇಳಿದ್ದಾರೆ, ಆಪರೇಷನ್ ಮಾಡಿದ್ರು ತಿರ್ಗಾ ಮತ್ತೆ ಅದಷ್ಟು ಅವ್ರಿಗೆ ಉಪಯೋಗ ಆಗಲ್ಲ ಅಥವಾ ಅಷ್ಟು ಅವ್ರಿಗೆ ಸಕ್ಸಸ್ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಕೂಡ ನಿಮಗೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಥರ ಇದ್ದಾಗ ಖಂಡಿತವಾಗ್ಲೂ, ಯಾಕಂದ್ರೆ ಏಜ್ ಫ್ಯಾಕ್ಟರ್ ಕೂಡ ನಾವು ನೋಡಬೇಕಾಗುತ್ತೆ, ಜೊತೆಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ. ಎರಡೂ ಕಾಲಲ್ಲಿ ಇದ್ದಾಗ ಕೂಡ ಈಗ ಎರಡೂ ಕಾಲಿಗೂ ಮಾಡಿಸ್ಕೊಳ್ಳೋಕ್ಕೂ ಅವರು ಒಂದು ವಯಸ್ಸಿಗೆ, ಮತ್ತು ಈಗ ಡಾಕ್ಟ್ರೇ ಹೇಳಿದ್ಮೇಲೆ ಕೆಲವರಿಗೆ ಕಷ್ಟ ಆಗುತ್ತೆ ಅಂದಮೇಲೆ ಖಂಡಿತವಾಗ್ಲೂ ಏನು ಮಾಡ್ಬೋದು? ಸೊ ಈಗ ತುಂಬಾ ಕಷ್ಟ, ಅವ್ರಿಗೆ ನಡೆಯೋಕ್ಕೂ ಆಗ್ತಾ ಇಲ್ಲ, ಅಥವಾ ಅವರು ದಿನನಿತ್ಯ ಕೆಲಸ ಏನಾದರೂ ಮಾಡ್ಕೊಳ್ತಾ ಇದ್ದಾರಾ, ಎಷ್ಟು ಮಟ್ಟಿಗೆ ಮೂಳೆ ಸೌದಿದೆ, ಯಾವ ಸ್ಟೇಜ್ ಅವರಿಗೆ ಇದೆ ಆರ್ಥ್ರೈಟಿಸ್ ಅನ್ನೋದು ನಾವು ನೋಡಬೇಕಾಗತ್ತೆ. ಅವ್ರಿಗೇನಾದರೂ ನೀವು ರಿಪೋರ್ಟ್ಸ್ ಮಾಡಿದರೆ ತೊಗೊಂಡು ಬಂದು ಭೇಟಿ ಆಗ್ಬೋದು. ಕೆಲವು ಅಟ್ಲೀಸ್ಟ್ ಅವ್ರ ಮನೆಗೆ ತಕ್ಕಾಗೆ ಕೆಲವು ವ್ಯಾಯಾಮಗಳು ತಿಳಿಸ್ಕೊಡ್ಬೋದು, ಜೊತೆಗೆ ಅವ್ರಿಗೆ ಇಂಪ್ರೂವ್ಮೆಂಟ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಸೊ ಯಾವುದೇ ಒಂದು ಮೂಳೆ ಪೂರ್ತಿ ಸವದ್ಮೇಲೆ ನಾವು ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಲಿ ಕಂಪ್ಲೀಟಾಗಿ ನಾವು ಹಿಂದೆ ತೊಗೊಂಡೋಗೋಕ್ಕಾಗೋದಿಲ್ಲ ಮತ್ತೆ ತಿರ್ಗಾ. ಬಟ್ ಇರೋದನ್ನು ಕಡಿಮೆ ಮಾಡಿಕೊಂಡು ಅಟ್ಲೀಸ್ಟ್ ಅವರ ದಿನನಿತ್ಯ ಕೆಲಸನ ಮಾಡ್ಕೊಳ್ಳೋಷ್ಟಾದರೂ ಅವ್ರಿಗೆ ಒಂದು ಬೆಟರ್ಮೆಂಟ್ ಆಫ್ ಲೈಫ್ನ ನಾವು ಇಂಪ್ರೂವ್ ಮಾಡೋದಕ್ಕೆ ಕೊಡ್ಬೋದೇ ಹೊರತು, ಯಾವುದೇ ಚಿಕಿತ್ಸೆ ಆಗಲಿ, ಯಾವುದೇ ನೀವು ಏನೇ ಮಾಡಿಸ್ಕೊಂಡ್ರು ಕೂಡ ಕಂಪ್ಲೀಟ್ ನಮಗೆ ಮುಂಚೆ ಹೇಗಿದ್ವಿ ಆ ಥರ ನಮಗೆ ಮೂಳೆ ಮತ್ತು ಒರಿಜಿನಾಲಿಟಿಗೆ ಪೂರ್ತಿ ತರೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಬಟ್ ಇರೋದನ್ನು ನಾವು ಅವ್ರಿಗೆ ಅವರೊಂದು ಸ್ಟೇಜಿಗೆ ಅವರೊಂದು ಸಿವಿಯರಿಟಿ ನಾವು ನೋಡಿಕೊಂಡು ಅವರಿಗೆ ಒಂದು ಅವರಲ್ಲಿ ನಾವೊಂದು ಪರೀಕ್ಷೆಗಳು ಕೂಡ ಕೆಲವು ಏನಾದರೂ ಅವಶ್ಯಕತೆ ಇದ್ರೆ ತಿಳಿಸ್ಕೊಡ್ತೀವಿ, ಇಲ್ಲಾಂದರೆ ಇಲ್ಲ. ನೀವು ಮಾಡಿಸ್ಕೊಂಡು ಬಂದಿರೋಂಥ ರಿಪೋರ್ಟ್ಸ್ ಏನಾದರೂ ಇದ್ದರೆ ಕೂಡ ತೊಗೊಂಡು ಬಂದು ಭೇಟಿ ಆಗ್ಬೋದು. ಸೊ ಅವರ ಕಂಡೀಷನ್ ಸಿವಿಯರಿಟಿ ನೋಡಿಕೊಂಡು ಎಷ್ಟು ಮಟ್ಟಿಗೆ ಅವರಿಗೆ ಇಂಪ್ರೂವ್ಮೆಂಟ್ ಕೊಡಬಹುದು, ಜೊತೆಗೆ ಅಟ್ಲೀಸ್ಟ್ ಅವರು ಒಂದು ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕಾದ್ರೂ ಹೆಲ್ಪ್ ಆಗುವಷ್ಟು ನಾವು ಅವ್ರಿಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಆದಷ್ಟು ತಡ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಆಲ್ರೆಡಿ ಡಾಕ್ಟ್ರು ಕೂಡ ಹೇಳಿದ್ದಾರೆ ಅಲ್ಲಿ ನಿಮಗೆ ಆಪರೇಷನ್ ಮಾಡಿದ್ರೆ ಅವ್ರಿಗೆ ಉಪಯೋಗ ಇಲ್ಲ ಅಂತಂದು. ಸೊ ತಿರ್ಗಾ ನೀವು ಇನ್ನೂ ತಡ ಮಾಡಿದಷ್ಟು ಮತ್ತೆ ತಿರ್ಗಾ ಕಾಯಿಲೆ ಬೆಳೀತು ಅಂದರೆ ಖಂಡಿತವಾಗ್ಲೂ ಇನ್ನೂ ಕಷ್ಟ ಆಗುತ್ತೆ ನಮಗೆ ಚಿಕಿತ್ಸೆಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ. ಸೊ ಆದಷ್ಟು ಕಡಿಮೆ ಸ್ಟೇಜಸ್ಸಲ್ಲಿ ಕಡಿಮೆ ಹಂತದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಮುಂದೆ ಆಪರೇಷನ್ ಇಲ್ಲದಂಗೆ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದಂಗೆ ಹೋಮಿಯೋಪತಿಯಲ್ಲಿ ಖಂಡಿತವಾಗ್ಲೂ ತಡಿಬಹುದು. ಸೊ ಆದಷ್ಟು ತಡ ಮಾಡ್ಕೊಳ್ದೆಲ್ಲ ಬೇಗ ತೋರಿಸ್ಕೊಳ್ಳೋದು ತುಂಬಾ ಉತ್ತಮ.
ಕರೆ ಮಾಡಿದ್ಕೆ ಧನ್ಯವಾದಗಳು. ನಿಮಗೆ ಆರ್ಥ್ರೈಟಿಸ್ ಸಮಸ್ಯೆ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಎಲ್ಲಿದ್ದೀಯೇ? ತುಂಬಾ ಹಸಿವಾಗ್ತಿದೆ. ಸೋ ಕೆನ್ ಐ ಪ್ಲೀಸ್ ಹ್ಯಾವ್ ಯೋರ್ ಆಟೋಗ್ರಾಫ್? ಅಫ್ಕೋರ್ಸ್. ಸಾರಿ, ಹಸಿವಾಗಿತ್ತು. ಹಸಿವನ್ನು ತಣಿಸಿ ಎಗ್ಗಿಲ್ಲದೆ ತಿನ್ನಿ ಕ್ಯಾಡ್ಬರಿ ಫ್ಯೂಸ್. ಕೂದ್ಲನ್ನು ಒದ್ದೆ ಮಾಡಿ ಅಂದ್ಕೊಂಡ ಕಾಣುವೆ ಟಾಪ್ ಕ್ಲಾಸ್, ಹಾಥೀಗೆ ಬಂದ ಹಾಗೆ ಬಿಟ್ಟನಪ್ಪ. ಆಗ ಜೆಲ್ ಹಚ್ಚಿ ಆತ ಕೂದಲಿಗೆ ಕೊಟ್ಟ ಸ್ಟೈಲ್. ಏ, ಒಂದ್ ನಿಮಿಷ ಡೂಡ್, ಶಿ ಆಕ್ಚುಲಿ ಸ್ಮೈಲ್ಡ್. ಕೂದ್ಲು ಬರಿ ಬಾಚ್ಕೋಬೇಡಿ, ಕೂದ್ಲು ಸ್ಟೈಲ್ ಮಾಡಿ. ಸೆಟ್ ಜೆಲ್ ಓನ್ಲಿ ನೀರಾ? ಟ್ಯಾಂಗ್ನಷ್ಟು ದಾಹವನ್ನು ಇನ್ಯಾವುದೂ ತಣಿಸದು, ಯಾಕೆಂದ್ರೆ ಇದರಲ್ಲಿದೆ ಗ್ರೇಟ್ ಫ್ರೂಟ್ ಟೇಸ್ಟ್ ಮತ್ತು ವಿಟಮಿನ್ ಎ, ಬಿ, ಸಿ ಹಾಗೂ ಅಯನ ಸದ್ಗುಣಗಳು. ಬೆರೆಸಿ ಟ್ಯಾಂಗ್ನ ಮ್ಯಾಜಿಕ್. ಅಲ್ಲೆಲ್ಲೂ ಎಲ್ಲೆಲ್ಲೂ ಅಕ್ಷರದ ಸುರಿಮಳೆ ಕೇಸರಿ. ದೇಶದೆಲ್ಲೆಡೆ ಒಂದೇ ಮಾತು, ಕೇಸರಿಯ ಮಾತು ವಿಮಲ್. ಮಾತು ಮಾತಲ್ಲಿ ಕೇಸರಿ. ಚಾಕ್ಲೇಟ್ ಕ್ರೇಮ್ ಮತ್ತು ಬಿಸ್ಕೆಟ್ ಹೊಸ ಫೈವ್ ಸ್ಟಾರ್ 3D ತಿಂದವರು ಬೇರೆ ಲೆವೆಲ್ ಅಲ್ಲಿ ಮೈ ಮರೆಯುವರು. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ಹೇರ್ ಫಾಲ್ ಸೊಲ್ಯೂಷನ್. ನಿಂದು ಈಗ ನಿಂದು ಕೂಡ. ಆದ್ರೆ ನನ್ನ ಹೇರ್ ಫಾಲ್ಗೆ ಕಾರಣ ಬೇರೆ ಆದ್ರೆ? ಇಲ್ಲಪ್ಪ, ಇಲ್ಲ. ಇದು 7 ಬೇರೆ ಬೇರೆ ಕಾರಣಗಳಿಂದ ನಡೆಯುತ್ತದೆ ಮೂರ್ಖೆ. 15 ದಿನಗಳಲ್ಲಿ. 15 ದಿನಗಳಲ್ಲಿ ಇದು ನಡೆಯದಿದ್ರೆ, ಸಮಸ್ಯೆ ಹೆಚ್ಚಾದ್ರೆ? ಮತ್ತು ಒಂದ್ ವೇಳೆ ಇದು ಪ್ಯಾರಾಶೂಟ್ ನದ್ದು, ಹೊಸ ಬೆಸ್ಟ್ ಎವರ್ ಪ್ಯಾರಾಶೂಟ್ ಆಯುರ್ವೇದಿಕ್. ಈಗ ಹೇರ್ ಫಾಲ್ಗೆ ಕಾರಣ ಏನೇ ಇರಲಿ, ಸೊಲ್ಯೂಷನ್ ಒಂದೇ. ಕ್ಲಿನಿಕಲ್ ರಿಸರ್ಚ್ ನ ಪ್ರಕಾರ ಸಿಂಕ್ ನಲ್ಲಿ ಇರಿಸಲಾದ ಎಂಜಲು ಪಾತ್ರೆಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಬರೀ 19 ನಿಮಿಷದಲ್ಲಿ 700% ಹೆಚ್ಚಾಗುತ್ತೆ. ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋ, ಇದರಲ್ಲಿ ಮಾತ್ರ ಇದೆ ಸೈಕ್ಲೋಸಾನ್. ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ನಿಮ್ಮ ಕನಸಿಗೆ ಹಣ ಒಂದು ಅಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಲಕ್ಷ್ಮಿ ಟು ಕನ್ಯಾಕುಮಾರಿ, ಕಾಲ್ 888-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಟ್ಟಿ ಸಲಹೆ ನೀಡೋದಕ್ಕೆ ಎಲ್ಲರೂ ಮುಂದು. ತಂದೆಯವರ ಸಕ್ಕರೆ ಬಗ್ಗೆ ಅತ್ತೆಗೆ ಕಾಲ್ ಮಾಡಿ ಮಾತಾಡಿದ್ದೇ ಆಡಿದ್ದು. ಬಿಟ್ಟಿ ಸಲಹೆ ಮಾಡುವವರು ಕ್ಯೂ ನಿಂತ್ಬಿಟ್ರು. ಕೆಲವರು ಇದು ಮಾಡಿ ಅಂದ್ರು, ಇನ್ನು ಕೆಲವರು ಅದು ಮಾಡಿ ಅಂದ್ರು. ಆದ್ರೆ ಎಲ್ಲಕ್ಕಿಂತ ಸುಲಭ ವಿಧಾನ ಹೇಳಿದ್ದು ನನ್ನ ಆಕೆ, ಪಥ್ಯಾಹಾರ ತಜ್ಞೆ. ಆಕೆ ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಹಿಟ್ಟನ್ನು ಬಳಸಲು ಸಲಹೆ ಮಾಡಿದ್ರು. ಅದರಲ್ಲಿ ಮೆಂತೆ ಮತ್ತು ಓಟ್ಸ್ ನಂತಹ ನೈಸರ್ಗಿಕ ಧಾನ್ಯಗಳಿವೆ. ಅವು ಇದರ ಸಕ್ಕರೆಯನ್ನು ನಿಧಾನಕ್ಕೆ ಬಿಡುಗಡೆ ಮಾಡುತ್ತವೆ. ನನ್ನ ಈ ಆರೋಗ್ಯವಂತ ಆಯ್ಕೆ ರುಚಿಕರ ಕೂಡ ಹೌದು ಮತ್ತು ಎಲ್ರಿಗೂ ಇಷ್ಟ ಕೂಡ ಆಗ್ತಿದೆ. ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಆಟ, ಗುಡ್ ಫಾರ್ ದ ಹೋಲ್ ಫ್ಯಾಮಿಲಿ. ವಿರಾಮ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಸುನಿತಾ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದ್ರು ಮಾತನಾಡಿ. ಹಲೋ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ, ಹೇಳಿ ಮಾ ಸುನಿತಾ ಅವರೇ, ಏನ್ ಪ್ರಾಬ್ಲಮ್ ಇದೆ? ಮಗಳು 10th ಈ ಸಲ. ಓಕೆ. ಅವ್ಳು ಯಾವಾಗ್ಲೂ ಹಂಗಲ್ಲಿ ಉರಿಂತ ಇರ್ತಿರ್ತಾಳೆ, ಮತ್ತೆ ಮಣಕಲ್ ನೋವು ಉಂಟಿರ್ತಾಳೆ. ಓಕೆ. ಅದೇ ಏನ್ ಮಾಡೋದು? ಅದಕ್ಕೆ ಹೋಮಿಯೋಪತಿಯಲ್ಲಿ ಏನಾದ್ರೂ ಇದೆಯಾ ಮೇಡಮ್? ಓಕೆ, ಎಲ್ಲಾದ್ರೂ ತೋರಿಸಿದ್ರೆ ಯಾವಾಗಿಂದ ಈ ತರ ಹೇಳ್ತಾ ಇದ್ದಾಳೆ? ಅವಳು ಆಗ್ಲೇ ಸುಮಾರು ಒಂದು 10-15 ದಿನದಿಂದ ಹಂಗಲ್ಲಿ ತುಂಬಾ ಉರಿ ಅಂತ ಹೇಳ್ತಿದ್ದಾಳೆ. ಅದಕ್ಕಿಂತ ಮುಂಚೆ ತೋರಿಸಿದ್ವಿ, ಅಲ್ಲಿ ಅರ್ಥಪಡಿದ ಡಾಕ್ಟರ್ ತೋರಿಸಿದ್ವಿ.
ಅದೇ ಅಚ್ಚು ಬರುತ್ತಲ್ಲ ಇಲ್ಲಿ ನನ್ ಕಾಲ ಹತ್ರ ಕೆಳಗಡೆ ಅಂಗಲಲ್ಲಿ ತುಂಬಾ ಉರಿ ಅಂತ ಹೇಳ್ತಿರ್ತಾಳೆ ಮೇಡಮ್ ಯಾವಾಗ್ಲೂ. ಅಲ್ಲಮ್ಮ ಈಗ ಡಾಕ್ಟರ್ ಹತ್ರ ನೀವು ಹೋಗಿ ತೋರಿಸಿದ್ದೆ ಅಂತ ಹೇಳಿದ್ರಲ್ಲ, ಏನಂತ ಹೇಳಿದ್ರು? ಅವರು ಶೂಗೆ ಅಚ್ಚು ಬರುತ್ತಲ್ವಾ, ಅಚ್ಚು ಮಾಡಿಸ್ಬಿಟ್ಟು ಶೂಗೆ ಮತ್ತೆ ಸ್ಲಿಪ್ಪರ್ ಗೆ ಹಾಕ್ಬಿಟ್ಟು ಓಡಾಡ್ತಿಂತ ಹೇಳಿದ್ರು. ಓಕೆ, ಅದು ಎಲ್ಲ ಮಾಡಿಸಿದ್ದೆ ಮೇಡಮ್, ಬಟ್ ಏನ್ ಗುಣ ಆಗ್ಲಿಲ್ಲ ಅವಳಿಗೆ. ಹೌದಮ್ಮ. ಈಗ ಉರಿ ಬರ್ತಾ ಇದೆಯಾ ಅಥವಾ ಬರೇ ನೋವು ಬರ್ತಾ ಇದೆಯಾ? ನೋವು ಕೂಡ ಬರ್ತಾ ಇದೆಯಾ ಅವ್ರಿಗೆ? ಬರೇ ಉರಿ ಆಗ್ತಿದ್ಯಾ ಹೇಳ್ತಾ ಇರ್ತಾಳೆ ಒಂದೊಂದ್ಸಲ? ಯಾಕೆಂತಂದ್ರೆ ಈಗ ನೀವು ಅದನ್ನೆಲ್ಲ ಶೂಸ್ಗೆ ಕೂಡ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕೆಲವರಿಗೆ ಈ ಪಾದ ಹತ್ರ ಏನಂತ ಹೇಳ್ತೀವಿ ಈ ಅಂಗಾಲಲ್ಲಿ ಏನ್ ಆರ್ಚ್ ಇರಬೇಕು ಅದು ಕೆಲವರಿಗೆ ಇರೋದಿಲ್ಲ, ಫ್ಲಾಟ್ ಫುಟ್ ತರ ಆಗಿರುತ್ತೆ. ಸೊ ಅದರಿಂದ ಕೂಡ ಕೆಲವರಿಗೆ ಏನಾದ್ರು ಈ ತರ ಪೇನ್ ಉರಿ ಬರೋ ಸಾಧ್ಯತೆ ಇರುತ್ತೆ. ಬಟ್ ಉರಿ ಅನ್ನೋದು ಏನಾದ್ರು ಬರ್ತಾ ಇದೆ ಅಥವಾ ಚುಚ್ಚದಂಗ ಆಗ್ತಾ ಇದೆ ಅಂತಂದ್ರೆ ಅದೇನಾದ್ರು ನರಗಳಲ್ಲಿ ವೀಕ್ನೆಸ್ ಇದ್ರೆ ಕೂಡ ಹಂಗ ಆಗ್ಬಹುದು. ವಿಟಮಿನ್ಸ್ ಕಮ್ಮಿ ಇದ್ರು ಕೂಡ, ಪೌಷ್ಟಿಕಾಂಶ ಕಡಿಮೆ ಇದ್ರು ಕೂಡ, ಕೆಲವರಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕಮ್ಮಿ ಇದ್ರು ಕೂಡ ಜೋಮ್ ಬರೋದು, ಉರಿ ಬರೋದು, ಸುಸ್ತಾಗೋದು, ನೋವುಗಳು ಬರೋದು ಕೂಡ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಆದಷ್ಟು ನಿಮಗೆ ಏನಾದರೂ ಆ ಥರ ತೊಂದರೆ ಇದ್ದರೂ ಕೂಡ ನಾವು ಅದನ್ನು ಎಕ್ಸಾಮಿನೇಷನ್ ಮಾಡಲೇಬೇಕಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವು ಪೌಷ್ಟಿಕ ಆಹಾರ ಕೂಡ ಕೊಡಬಹುದು ನೀವು ಮನೆಯಲ್ಲಿ. ಸೊ ಆದಷ್ಟು ಪೌಷ್ಟಿಕ ಆಹಾರ ಮತ್ತು ಡೇಟ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಕೊಡಬಹುದು. ಜೊತೆಗೆ ಇದಕ್ಕೆ ಔಷಧಿಯನ್ನು ಕೂಡ ನೀವು ಆದಷ್ಟು ಇನ್ನು 10th ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಯಾವ ಏಜ್ ಗ್ರೂಪಲ್ಲಿ ಕೂಡ ನಮ್ಮಲ್ಲಿ ಔಷಧಿ ಇರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಕೆಮಿಕಲ್ಸ್ ಆಗಲಿ ಇಲ್ಲಿ ಇರೋದಿಲ್ಲ. ಹೋಮಿಯೋಪತಿಯಲ್ಲಿ ನ್ಯಾಚುರಲ್ ವೇಯಲ್ಲೇ ನಿಮಗೆ ಯಾವ ರೀತಿ ಆಹಾರ ಪದ್ಧತಿಯಲ್ಲಿ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು, ಜೊತೆಗೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ನಮ್ಮಲ್ಲಿರುತ್ತೆ ಪ್ರತಿಯೊಂದು ಅವ್ರ ಕಂಡೀಷನ್ ನೋಡ್ಕೊಂಡು ತಿಳಿಸ್ಕೊಡ್ತೀವಿ ಮಾ, ಅದಕ್ಕೆ ತಕ್ಕಾಗಿ ಔಷಧಿಯನ್ನು ಕೂಡ ಕೊಡ್ತೇವೆ. ಕರೆ ಮಾಡಿದ್ಕೆ ಧನ್ಯವಾದಗಳು. ಹೆಸರುಗಳು, ಆರ್ಥರೈಟಿಸ್ ಸಮಸ್ಯೆ ಇರೋರಿಗೆ ಯಾವೆಲ್ಲ ಸಿಂಪ್ಟಮ್ಸ್ಗಳಿರುತ್ತೆ ಡಾಕ್ಟರ್? ಈಗ ನಾನು ನೋಡ್ರಿ ಹೇಳಿದೆ ಆಸ್ಟಿಯೋ ಆರ್ಥರೈಟಿಸ್ ಆಗಲಿ, ರೂಮೆಟೆಡ್ ಆರ್ಥರೈಟಿಸ್ ಕೂಡ ಹೇಳಿದ್ವಿ, ಸಂಧಿವಾತ ಕೀಲ್ವಾಯ್ ಅಂತ ಕೂಡ ಕೆಲವರಲ್ಲಿರುತ್ತೆ. ಸೊ ಇದರಿಂದ ಕೂಡ ಜಾಯಿಂಟ್ ಜಾಯಿಂಟ್ಗೆ ಅದು ನೋವು ಶಿಫ್ಟ್ ಆಗ್ತಾ ಇರುತ್ತೆ, ಪೇನ್ ತುಂಬಾ ಸಿವಿಯರ್ ಬರುತ್ತೆ, ಜಾಯಿಂಟ್ ಮಡ್ಚಕ್ಕಾಗೋದಿಲ್ಲ, ಊತ ಬರುತ್ತೆ, ಜಾಯಿಂಟಲ್ಲಿ ನೋವು ಬರುತ್ತೆ, ಬಿಗಿ ಆಗುತ್ತೆ, ಸ್ಟಿಫ್ನೆಸ್ ಆಗುತ್ತೆ. ಸೊ ಇನ್ನೂ ತಡ ಮಾಡ್ತಾ ಹೋದಷ್ಟು ರೂಮೆಟೆಡ್ ಆರ್ಥರೈಟಿಸ್ ಇರೋ ಪೇಷೆಂಟ್ಸ್ ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಹೋದಲ್ಲಿ ಏನಾಗುತ್ತೆ, ಮೂಳೆಗಳ ಆಕಾರ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ಮೂಳೆಗಳ ಆಕಾರ ಚೇಂಜ್ ಆಗುತ್ತೆ, ಡಿಫಾರ್ಮಿಟೀಸ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಈ ಥರ ಕೂಡ ತೊಂದರೆ ಆಗ್ತಾ ಹೋಗುತ್ತೆ ಪೇಷೆಂಟ್ಸ್ಗೆ. ಸೊ ಇನ್ನು ಕೆಲವರಿಗೆ ಗೌಟಿ ಆರ್ಥರೈಟಿಸಲ್ಲಿ ಹೇಳುವಂಥದ್ದಾದರೆ ಯೂರಿಕ್ ಆ್ಯಸಿಡ್ ಅಂಶ ಅವರ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಈ ಯೂರಿಕ್ ಆ್ಯಸಿಡ್ ಏನಾಗುತ್ತೆ ರಕ್ತದಲ್ಲಿ ಜಾಸ್ತಿ ಆದಾಗ ನಮ್ಮ ರಕ್ತ ಸಂಚಾರ ಮುಖಾಂತರ ಆ ಯೂರಿಕ್ ಆ್ಯಸಿಡ್ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಜಾಯಿಂಟ್ಸಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಆಗ ಜಾಯಿಂಟ್ಸಲ್ಲಿ ಸಿವಿಯರ್ ಪೇನ್ ಬರುತ್ತೆ ಪೇಷೆಂಟ್ಸಲ್ಲಿ, ಎಸ್ಪೆಷಲಿ ಕಾಲಿನ ಹೆಬ್ಬಟ್ಟಲ್ಲಿ ನೋವು ಬರೋದು, ಉರಿ ಬರೋದು, ಚುಚ್ಚದಂಗೆ ಆಗೋವಂಥದ್ದು, ಜಾಯಿಂಟ್ ಮರ್ಚಕ್ಕೆ ಆಗೋದಿಲ್ಲ, ನಮಗೆ ಹೆಬ್ಬಟ್ಟು ಮೂವ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಯಾವಾಗ ಈ ಥರ ನೋವು ಉರಿ ಅಥವಾ ಚುಚ್ಚದಂಗೆ ಆಗೋದು, ಮೂವ್ ಮಾಡೋಕ್ಕಾಗಲ್ಲ, ಜಾಯಿಂಟ್ ಎಲ್ಲ ಊತ ಬಂದ್ಬಿಡುತ್ತೆ ಆ ಕಾಲಿನ ಹೆಬ್ಬಟ್ಟಲ್ಲಿ, ರೆಡ್ ಆಗಿಬಿಡುತ್ತೆ ಆ ಜಾಯಿಂಟ್ ಎಲ್ಲ, ಈ ಥರ ತುಂಬಾ ಸಿವಿಯರ್ ಪೇನ್ ಇರುತ್ತೆ ಕೆಲವು ಪೇಷೆಂಟ್ಸ್ಗೆ. ಇದು ಇನ್ನೂ ಹೆಚ್ಚಾಗ್ತಾ ಹೋಯಿತು ಅಂದರೆ ಬೇರೆ ಜಾಯಿಂಟ್ಸ್ಗೆ ಕೂಡ ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಗೌಟಿ ಆರ್ಥರೈಟಿಸ್ ಅಂದರೆ ಮೇನ್ ಆಗಿ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿಯಾಗಿ ರಕ್ತದಲ್ಲಿ ಹೆಚ್ಚಾಗಿ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಕಾರಣಗಳಂತ ಹೇಳಿದ್ರೆ ಅಗೇನ್ ನಾವು ತಿಳ್ಕೊಳ್ಬೇಕಾಗಿರೋದು ಸಿ ಯೂರಿಕ್ ಆ್ಯಸಿಡ್ ಅಂಶಕ್ಕೆ ಕೆಲವು ಕಾರಣಗಳನ್ನ ನಾವು ನೋಡ್ತೇವೆ. ಅನುವಂಶಿಕವಾಗಿ ಯಾರಿಗಾದ್ರೂ ಇದ್ರೂ ಕೂಡ ಸ್ಟ್ರೆಸ್ಸು ಟೆನ್ಷನ್ಸಿಂದ ಕೂಡ ಕೆಲವರಿಗೆ ಬರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಥವ್ರಿಗೆ, ಡಿಸ್ಲಿಪಿಡಿಮಿಯಾ, ಹೈ ಲಿಪಿಡ್ ಲೆವೆಲ್ಸ್ ಇರೋರಿಗೆ ಈ ಒಂದು ಗೌಟಿ ಆರ್ಥರೈಟಿಸ್ ಯೂರಿಕ್ ಆ್ಯಸಿಡ್ ಅಂಶ ರಕ್ತದಲ್ಲಿ ಜಾಸ್ತಿ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಇದ್ರೂ ಕೂಡ, ಕಿಡ್ನಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೂ ಕೂಡ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ದೇಹದ ತೂಕ ತುಂಬ ಜಾಸ್ತಿ ಇರೋರಲ್ಲಿ ಕೂಡ ಯೂರಿಕ್ ಆ್ಯಸಿಡ್ ಅಂಶ ತೊಂದರೆ ಕಾಣಿಸ್ಕೊಳ್ಬೋದು. ಮದ್ಯಪಾನ, ಸ್ಮೋಕಿಂಗ್, ಡ್ರಿಂಕಿಂಗ್ ಮಾಡೋಂಥವ್ರಿಗೆ, ತುಂಬ ಜಾಸ್ತಿ ರೆಡ್ ಮೀಟ್ ತೊಗೊಳೋಂಥವ್ರಿಗೆ ಈ ಒಂದು ಯೂರಿಕ್ ಆ್ಯಸಿಡ್ ಅಂಶ ತೊಂದರೆ ಆಗ್ಬೋದು. ಗೌಟಿ ಆರ್ಥರೈಟಿಸ್ ಅನ್ನೋ ತೊಂದರೆ ಅವರಲ್ಲಿ ಕಾಣಿಸ್ಕೊಳ್ಬಹುದು. ಎಷ್ಟೊಪ್ಟು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಾವಡ ತಾಲೂಕಿಂದನಾ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳ್ಬಿಟ್ಟು. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಹೇಳಿ ಮಂಜುನಾಥ್ ಅವರೇ, ಏನ್ ಪ್ರಾಬ್ಲಮ್ ಇದೆ? ಮೇಡಮ್ ನನಗೆ ಜಾಯಿಂಟ್ ಫಸ್ಟ್ ಗೆ ಬಲಗಾಲಲ್ಲಿ ಸೈಡ್ ಅಲ್ಲಿ ಮೂಳೆ ಬರುತ್ತಲ್ಲ ಜಾಯಿಂಟ್, ಎಲ್ಲಿ ಕಾಲಲ್ಲ ಎಲ್ಲಿ ಕಾಲಲ್ಲಿ ಪಾದ ಪಾದ ಹತ್ರ. ಓಕೆ, ಅಲ್ಲಿ ನೋವಾಗಿತ್ತು. ಓಕೆ, ಅವಾಗ ನನಗೆ 22 ಇಯರ್, ಅವಾಗಿಂದ ನೋವಾಗ್ತಾ ಇತ್ತು. ಸರಿ ಅಂತ ಬಿಟ್ಟು ಹಾಸ್ಪಿಟಲ್ ತೋರಿಸ್ಬಿಟ್ಟು ಇಲ್ಲೇ ಲೋಕಲ್ ಅಲ್ಲಿ ನೀರಿಗೆ ಅಂತ ಬಿಟ್ಟು ಇಂಜೆಕ್ಷನ್ ಮಾಡಿದ್ರು, ಅಲ್ಲಿಂದ ಮತ್ತೆ ನೋವು ಶುರು ಆಯ್ತು, ಬೇಗ ಕಡೆ ಶುರು ಮಾಡಿದ್ರು, ಅಷ್ಟು ಪೇನ್ ಆಗೋದು. ಓಕೆ, ತುಂಬಾ ಪೇನ್ ಇತ್ತು, ನೀರು ಕೂಡ ತೆಗ್ಸಿದ್ರಾ? ಹಾ, ತೆಗ್ಸಿದ್ವಿ. ಯಾವಾಗ ಒಂದ್ ಕಾಲ ಪೇನ್ ಇದ್ದಿದ್ದು, ಎರಡ್ ಕಾಲು ಪೇನ್ ಆಗ ಶುರು ಮಾಡಿ ಸೇಮ್ ಪ್ಲೇಸ್ ಅಲ್ಲಿ. ಓಕೆ, ತಿರ್ಗಾ ಅದು ನೀರು ತೆಗ್ಸಿದ್ರು ಕೂಡ ಪ್ರಾಬ್ಲಮ್ ಸರಿ ಆಗ್ಲಿಲ್ಲ? ಆಗ್ಲಿಲ್ಲ, ಮತ್ತೆ ಒಂದ್ ಕಾಲಲ್ಲಿ ಹಂಗಾಗಿತ್ತು.
ಇಂಜಿನಲ್ಲಿ ನೀರ್ ತೋರಿಸ್ಬಿಟ್ರು. ಅಲ್ಲಿಗೆ ಒಂದ್ ಇಂಜಿನಿಯರಿಂಗ್ ಕೊಟ್ರು, ಅವರು ಸರಿ ಆಯ್ತು, ವಾರ ಸರಿ ಹೋಗ್ಬಿಟ್ಟು ಆಮೇಲೆ ಮತ್ತೆ ಪೇಯ್ ಶುರು ಆಯ್ತು. ಓಕೆ, ಒಂದ್ ವಾರ ತಿರ್ಗಾ ಮತ್ತೆ ಅದೇ ತರ ಶುರು ಆಯ್ತು. ಅಂದ್ರೆ ಅಲ್ಲ, ಹಿಂದೆ ಹಿಂದಿಲ್ಲ ಆಗಿಲ್ಲ, ಪಕ್ಕದಲ್ಲಿ ಜಾಯಿಂಟ್ ಅಲ್ಲಿ ಪೇನ್ ಆಯ್ತು. ಓಕೆ, ಓಡಾಡಕ್ಕೂ ಕಷ್ಟ ಆಗ್ತಾ ಇದೆ, ಅಷ್ಟು ಸಿವಿಯರ್ ಆಗಿದ್ಯಾ? ಅಷ್ಟೊಂದು ನೋವಿದೆ, ಬಟ್ ಅಂದ್ರೆ ಇಲ್ಲಿ ಮಾಮೂಲಿ ಮೆಡಿಸಿನ್ ತಗೊಂಡಿದ್ರೆ ಮೆಡಿಸಿನ್ ತಗೊಂಡು ಅಡ್ಡಾಡ್ತಾ ಇದೀನಿ. ಈಗ ನನ್ಗೆ 32 ಇಯರ್ಸ್. ಡಾ ಇವ್ರು ಕೇಳಿದ್ರೆ ಬೋನ್ಸ್ ಅವ್ರಿದಪ್ಪ ಅಂತ ಹೇಳಿದ್ರೆ. ಓಕೆ, ಅದು 22 ಇಯರ್ಸ್ಗೆ ಬೋನ್ಸ್ ಸವೆಕ್ಸ್ ಚಾನ್ಸ್ ಇರುತ್ತಲ್ಲ, ಅಂದ್ರೆ ಒಂದ್ ಹತ್ರ ಒಂದ್ ಕಾಲು ನೋವಾಗ್ಬೋದು. ಈಗ ನನಗೆ ಭುಜಗಳು, ಈ ಮತ್ತೆ ಅಂಗೈಗಳು ಎಲ್ಲ ಸೇರಿದ ಕೀಲುಗಳು ಮತ್ತೆ ಕಾಲುಗಳು, ಪಾದ ಮೊಣಕಾಲಿಲ್ಲ, ಸೊಂಟ ಇಲ್ಲ, ಕತ್ತು ನೋವು ಬರುತ್ತೆ. ಈಗ ಒಂದು ಜಾಯಿಂಟ್ ಶುರುವಾಗಿ ಅದು ನೀರ್ ತುಂಬಿಕೊಂಡಿದೆ ಅಂತ ತೆಗ್ಸಿದ್ರು, ತಿರ್ಗಾ ತೊಂದರೆ ಬಂತು, ಈಗ ಮತ್ತೆ ಬೇರೆ ಜಾಯಿಂಟ್ ಗೂ ಬಂತು, ಈಗ ದೇಹದಲ್ಲಿ ಬೇರೆ ಬೇರೆ ಜಾಯಿಂಟ್ ಗೂ ಅದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಓಕೆ, ಈಗ ನೀವು ಹೇಳಿದ್ರಿ ಅಲ್ಲಿ ಈಗ ಡಾಕ್ಟರ್ ಅಲ್ಲಿ ಹೇಳಿದಾರಂತ ಹೇಳಿದ್ರಿ, ನಿಮ್ಮ ತೋರಿಸಿರೋ ಕಡೆ ನೀವು ಡಾಕ್ಟರ್ ನಿಮ್ಗೆ ಮೂಳೆ ಸವಿದಿದೆ ಅಂತ ಹೇಳಿದಾರಂತ ಹೇಳಿದ್ರಿ. ಸೊ ಮೂಳೆ ಸವಿದಿದೆ 22 ವರ್ಷಕ್ಕೆ ನಮಗೆ ಸವಿಬೋದಾ ಅಂತ ಕೂಡ ಕೇಳಿದಿರ. ಸಿ, ಆರ್ಥ್ರೈಟಿಸ್ ಅನ್ನೋ ಪ್ರಾಬ್ಲಮ್ ಅನ್ನೋದು ಯಾವ ಏಜ್ ಅಲ್ಲಿ ಬರುತ್ತೆ ಅಂತ ನಾವು ಸ್ಟ್ರಿಕ್ಟ್ ಆಗಿ ಕನ್ಫರ್ಮ್ ಆಗಿ ಹೇಳಕ್ ಆಗೋದಿಲ್ಲ. ಜೊತೆಗೆ ನಿಮಗೆ ಬರೇ ಮೂಳೆ ಸವಿದಿದೆಯಾ ಅಥವಾ ಬೇರೆ ಏನಾದರೂ ತೊಂದರೆ ಆಗಿದೆಯಾ, ಸಂಧಿವಾತ ಅಂತ ಕೂಡ ಹೇಳ್ತೀವಿ ನಾವು. ಸೊ ಏನಾದರೂ ಆರ್ಥ್ರೈಟಿಸ್ ಲಕ್ಷಣಗಳಂತಂದ್ರೆ ಬರೀ ಮೂಳೆ ಸವಿಯೋದೊಂದೇ ಅಲ್ಲ, ಸೊ ಇದ್ರ ಜೊತೆಗೆ ನಿಮಗೆ ಬೇರೆ ಏನಾದರೂ ಇನ್ಫೆಕ್ಷನ್ ಏನಾದರೂ ಇದ್ರೂ ಕೂಡ ಹಿಂಗೆ ಆಗ್ಬೋದು, ಅಥವಾ ಕೆಲವರಿಗೆ ಸಂಧಿವಾತದಿಂದ ಕೂಡ ಈ ಥರ ನೋವು ಶಿಫ್ಟ್ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ಕೆಲವರಿಗೆ ಒಂದು ಜಾಯಿಂಟಲ್ಲಿ ಬಂದು ಇನ್ನೊಂದು ಜಾಯಿಂಟ್ಗೆ ಅದು ತೊಂದರೆ ಕೊಡೋ ಸಾಧ್ಯತೆ ಇರುತ್ತೆ. ಎಲ್ಲ ಜಾಯಿಂಟಲ್ಲೂ ನೀವು ಈ ಥರ ಮಾಡಿಸ್ಕೊಳಕ್ಕಾಗಲ್ಲ, ಹಾಗೆ ಮಾಡಿಸ್ಕೊಂಡ್ರು ಅದು ನಿಮಗೆ ಒಂದು ವಾರಕ್ಕೆ ಮತ್ತೆ ತಿರ್ಗಾ ನೀರು ತೆಗೆಸಿದ್ರು ಮತ್ತೆ ನೋವು ಬರ್ತಾನೆ ಇದೆ ಅಂತಲೂ ಹೇಳ್ತಾ ಇದ್ದೀರಾ. ಸಿ, ಡೆಫಿನೆಟ್ಲಿ ಫಸ್ಟ್ ಬರೀ ಮೂಳೆ ಸವಿದಿದೆಯಾ ಅಂತ ಅಷ್ಟೇ ಅಲ್ಲ, ಇನ್ನೂ ಬೇರೆ ಟೈಪ್ ಆಫ್ ಏನಾದರೂ ತೊಂದರೆಯಿಂದ ನಿಮಗೆ ಈ ಪ್ರಾಬ್ಲಮ್ ಬರ್ತಾ ಇದೆಯಾ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ತುಂಬ ಇನ್ನೂ ಚಿಕ್ಕ ಏಜ್ ಇರೋದ್ರಿಂದ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ನಿಮ್ಗೆ ಏನಾದರೂ ಆ ಥರ ಪರೀಕ್ಷೆಗಳು ಅವ್ರು ಮಾಡಿಸಿದ್ರೆ ಅದನ್ನು ತೊಗೊಂಡು ಬಂದು ಭೇಟಿ ಆಗ್ಬೋದು. ಏನು ಟ್ರೀಟ್ಮೆಂಟ್ ಮಾಡಿದ್ದಾರೆ ನಿಮಗೆ, ಜೊತೆಗೆ ಯಾವುದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೊಂದು ಅರ್ಥ ಆಗುತ್ತೆ. ಜೊತೆಗೆ ನಾವು ಕೂಡ ನಿಮ್ಗೆ ಎಕ್ಸಾಮಿನೇಷನ್ ಮಾಡಿದಾಗ ನಿಮ್ಮ ಡೀಟೇಲ್ ಹಿಸ್ಟ್ರಿ ತೊಗೊಂಡಾಗ, ಇದು ಹೇಗೆ ಶುರುವಾಯಿತು ಅಂತ ಒಂದು ಡೀಟೇಲ್ ಹಿಸ್ಟ್ರಿ ತೊಗೊಂಡಾಗ, ಜೊತೆಗೆ ನಿಮ್ಮ ಒಂದು ರಿಪೋರ್ಟ್ಸ್ ಏನಾದರೂ ಇದ್ದಲ್ಲಿ ಕೂಡ ಎರಡಕ್ಕೂ ನಾವು ಚೆಕ್ ಮಾಡಿಬಿಟ್ಟು ಯಾವ ಒಂದು ಸಮಸ್ಯೆ ನಿಮಗಿಂದ ಬರ್ತಾ ತಿಳಿಸ್ಕೊಡ್ಬೋದು. ಅದಕ್ಕೆ ತಕ್ಕ ಹಾಗೆ ಜೊತೆಗೆ ಇನ್ನು ಚಿಕ್ಕ ವಯಸ್ಸು ಇರೋದ್ರಿಂದ ಬರೀ ಮೂಳೆ ಸವಿದಿದೆಯಾ ಅಥವಾ ಅದ್ರ ಜೊತೆಗೆ ಏನಾದರೂ ಬೇರೆ ಇನ್ಫೆಕ್ಷನ್ನು, ಆರ್ಥ್ರೈಟಿಸ್ ಪ್ರಾಬ್ಲಮ್ ಏನಾದರೂ ಇನ್ನೂ ಬೇರೆ ಟೈಪ್ ಆಫ್ ಇದೆಯಾ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಅದ್ರ ತಕ್ಕ ಹಾಗೆ ಚಿಕಿತ್ಸೆಯನ್ನು ಕೊಡ್ಬೋದು. ಯಾಕಂದರೆ ಈಗ ಬೇರೆ ಬೇರೆ ಪೂರ್ತಿ ಜಾಯಿಂಟ್ಸ್ಗೂ ಶಿಫ್ಟ್ ಆಗ್ತಿರೋದ್ರಿಂದ ತಡ ಮಾಡ್ಕೊಳ್ಬೇಡಿ. ಇನ್ನು ಏಜ್ ಕೂಡ ತುಂಬ ಚಿಕ್ಕದಿದೆ, ತುಂಬ ನೀವು ಮೆಡಿಸಿನ್ಸ್ ತೊಗೊಂಡು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿ ಈ ಒಂದು ವಯಸ್ಸಿಗೆ ನೀವು ಮಾತ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ, ಮಾತ್ರ ಮೇಲೆ ಅಡಿಕ್ಟ್ ಆಗ್ತಿದ್ದೀರಾ, ಮಾತ್ರ ತೊಗೊಂಡ್ರೆ ನಮಗೆ ಓಡಾಡೋಕ್ಕಾಗ್ತಾ ಇದೆ, ನೋವಿನ ಮಾತ್ರ ಇಲ್ಲಾಂದ್ರೆ ನಮ್ಗೆ ಏನೂ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ, ಏನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಏಜ್ಗೆ ನೀವು ಇಷ್ಟು ಮಾತ್ರೆಗಳ ಮೇಲೆ ಡಿಪೆಂಡ್ ಆಗೋದು ಉತ್ತಮ ಅಲ್ಲ. ಹಾಗೆ ತುಂಬ ಸೈಡ್ ಎಫೆಕ್ಟ್ಸ್ ಕೂಡ ಹೆಚ್ಚಾಗಿ ನಾವು ನೋಡ್ತೇವೆ. ಸೊ ಹಾಗಾಗಿ ಡಾಕ್ಟ್ರು ಕೂಡ ನಿಮಗೆ ಆದಷ್ಟು ಈ ಮೆಡಿಸಿನ್ಸ್ ತುಂಬ ತೊಗೊಳ್ಬೇಡಿ ಅಂತಲೇ ಹೇಳಿರ್ತಾರೆ. ಯಾಕಂದರೆ ತುಂಬ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆದಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಹೆಚ್ಚು ಅನ್ನೋದಿರುತ್ತೆ. ನಾವಿಲ್ಲಿ ಯಾವುದೇ ರೀತಿ ಪೇಯ್ನ್ ಕಿಲ್ಲರ್ ಆಗಲಿ ನೋವು ಮುಚ್ಚೋದಕ್ಕಾಗಲಿ ಮಾತ್ರೆ ಅನ್ನೋದು ಇರೋದಿಲ್ಲ. ಮೇನ್ ಮೂಲ ಕಾರಣಕ್ಕೆ ಯಾವ ಕಾರಣಕ್ಕೆ ಬರ್ತಿದೆ ಅನ್ನೋದು ತಿಳ್ಕೊಂಡು ಅದ್ರ ತಕ್ಕಾಗಿ ನಮ್ಮಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ಬೋದು ನಿಮಗೆ ಒಂದು ಡೀಟೇಲ್ ಕೇಸ್ ಹಿಸ್ಟ್ರಿ ತೊಗೊಂಡು ನಂತರ ತಿಳಿಸ್ಕೊಡ್ತೀವಿ. ಆ ಥರ ನೀವು ಚಿಕಿತ್ಸೆ ಪಡ್ಕೊಂಡಲ್ಲಿ ಪ್ರಾಬ್ಲಮ್ ಕೂಡ ಹಂತವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ಕಾರ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ ಮೇಡಮ್. ನಿಮ್ಮ ಹೆಸರು? ಕುಮಾರ ನಾಯ್ಕ ಅಂತ ಹೇಳಿದ್ರು. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಮ್ಮ ಹೆಂಡತಿಗೆ ಹೇಳಿ, ಮಂಡ್ಯ ನೋವು ತುಂಬಾ, ಒಂದು 7-8 ತಿಂಗಳಿಂದ ಮಂಡ್ಯ ನೋವು ತುಂಬಾ ಆಗ್ತಾ ಉಂಟು ಮೇಡಮ್. ಎಲ್ಲಿ ತೋರಿಸಿದ್ರು ವಾಸಿ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ಏನು ಔಷಧಿ ಇದ್ರೆ ನಿಮ್ಮ ಕಡೆಯಿಂದ? ಖಂಡಿತ, ನಾನು ಅದನ್ನೇ ಹೇಳ್ತಾನೆ ಇದ್ದೀನಿ. ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಅವರಲ್ಲಿ ಬಂದಿದೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಸೊ ಅವರಿಗೆ ಏಜ್ ಆಗ್ತಾ ಇದ್ದು ಬರ್ತಾ ಇದೆಯಾ, ಅಥವಾ ಮೂಳೆಗಳ ಸಾಂದ್ರತೆ ಕಡಿಮೆ ಆಗಿ ಬರ್ತಾ ಇದೆಯಾ? ಆಸ್ಟಿಯೋಆರ್ಥ್ರೈಟಿಸ್, ಸಾಕಷ್ಟು ಪೇಷಂಟ್ಸ್ಗೆ ಮಂಡಿ ನೋವು ಇದೆ, ತುಂಬ ದಿವಸದಿಂದ ಬರ್ತಾನೆ ಇದೆ, ಡೈಲಿ ಕೆಲಸ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ, ತುಂಬ ದೂರ ನಡೆಯೋಕ್ಕಾಗ್ತಾ ಇಲ್ಲ, ಕುತ್ಕೊಂಡು ಎದ್ದೋಳೋದಕ್ಕೂ ಕಷ್ಟ ಆಗ್ತಿದೆ, ಕುಕ್ಕರ್ ಕಾಲಲ್ಲಿ ಕುತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ, ಕೆಳಗಡೆ ಕಾಲು ಮಡ್ಚ್ಕೊಂಡು ಕುತ್ಕೊಂಡ್ರು ತುಂಬಾ ಕಷ್ಟ ಆಗ್ತಿದೆ, ಈ ಥರ ಏನಾದರೂ ನೋವುಗಳಿದೆ, ಊತ ಬರುತ್ತೆ, ಅಥವಾ ಕೆಲವು ಟೈಮ್ ಜಾಯಿಂಟಲ್ಲಿ ಸೌಂಡ್ ಕೇಳಿಸುತ್ತೆ, ಈ ಥರ ಏನಾದರೂ ಮಂಡಿಯಲ್ಲಿ ಆಗ್ತಾ ಇದೆಯಾ, ಮೂಳೆ ಸವಿತಾ ಇದೆಯಾ ಇದೇನಾ ಅನ್ನೋದು ನಾವೇನನ್ನೋದು ಪೇಷಂಟ್ನ ಎಕ್ಸಾಮಿನೇಷನ್ ಮಾಡಿ ಹೇಳ್ಬೋದು. ಹಾಗೆ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತೇವೆ, ಕೆಲವು ವ್ಯಾಯಾಮಗಳು ತಿಳಿಸ್ಕೊಡ್ತೇವೆ. ಮೆಡಿಸಿನ್ಸ್ ಆದಷ್ಟು ಯಾವುದೇ ಒಂದು ಪ್ರಾಬ್ಲಮ್ ಪೇಷಂಟ್ಗೆ ಕಾಣಿಸ್ಕೊಳ್ತಿದೆ ಅಂತಂದರೆ ಫಸ್ಟ್ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದು ತುಂಬಾ ಉತ್ತಮ.
ಪೂರ್ತಿಯಾಗಿ ಅದು ಸವದ ಮೇಲೆ ನಾವು ಮತ್ತೆ ತಿರುಗಾ ನಾರ್ಮಲ್ ಆಗಿ ಒರಿಜಿನಲ್ ಆಗಿ ತರೋದಕ್ಕೆ ಯಾವುದೇ ಚಿಕಿತ್ಸೆಯಲ್ಲಿ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಚಿಕಿತ್ಸೆಯಲ್ಲಿ ಕೂಡ ನೀವು ಒಮ್ಮೆ ಜಾಸ್ತಿ ಆದ ನಂತರ ಮತ್ತೆ ತಿರುಗಾ ನಮಗೆ ಹಿಂದೆ ಹೇಗಿತ್ತು ಮುಂಚೆ ಹೇಗಿತ್ತು ಪೂರ್ತಿ ಅದೇ ಥರ ಮಾಡೋದಕ್ಕೆ ಎಲ್ಲೇ ಹೋದ್ರೂ ತೊಂದರೆ ಆಗೇ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಅರ್ಲಿ ಸ್ಟೇಜಸ್ಸಲ್ಲೇ ತೊಗೊಂಡ್ರೆ ಡ್ಯಾಮೇಜ್ ಆಗೋದನ್ನು ತಡಿತಾ ಹೋಗ್ಬೋದು, ಸಿವಿಯರಿಟಿ ಆಗೋದನ್ನು ತಡಿತಾ ಹೋಗ್ಬೋದು, ಮುಂದಷ್ಟು ಕಾಯಿಲೆ ಬೆಳೆಯೋದನ್ನು ಕೂಡ ನಾವು ಹೋಮಿಯೋಪತಿ ಚಿಕಿತ್ಸೆಯಿಂದ ತಡಿತಾ ಬರ್ಬೋದು. ಹಾಗೆ ಅವ್ರಿಗೆ ಯಾವಾಗ ಮೂಳೆ ಸವಿಯೋದು ಕಡಿಮೆ ಆಗ್ತಾ ಹೋಗುತ್ತೆ, ಸಿವಿಯರ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ, ಸೊ ಯಾವ ಕಾರಣಕ್ಕೆ ನೋವು ಬರ್ತಾ ಇದೆ ಅನ್ನೋದು ಕೂಡ ನಾವು ಸ್ಪಷ್ಟವಾಗಿ ಅವರ ಒಂದು ಡಿಟೇಲ್ ಹಿಸ್ಟ್ರಿ ತೊಗೊಂಡು ಕೊಟ್ಟಾಗ ಚಿಕಿತ್ಸೆ ಕಾಯಿಲೆ ಬೆಳೆಯೋದು ಕಮ್ಮಿ ಆಗುತ್ತೆ, ಜೊತೆಗೆ ಅವರಲ್ಲಿ ನೋವು ಬರೋದು, ಊತ ಬರೋದು ಅಥವಾ ಏನೇ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಖಂಡಿತವಾಗ್ಲೂ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಎಲ್ಲ ಟೈಪ್ ಆಫ್ ಆರ್ಥ್ರೈಟಿಸ್ಗೂ, ಕೀಲ್ವಾಯುಗೂ, ಸಂಧಿವಾತಕ್ಕೂ, ಎಲ್ಲ ವೈರಲ್ ಇನ್ಫೆಕ್ಷನ್, ವೈರಲ್ ಆರ್ಥ್ರೈಟಿಸ್, ಓರಿಯಟಿಕ್ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್, ಈ ಥರ ರುಮೆಟೆಡ್ ಆರ್ಥ್ರೈಟಿಸ್, ಎಲ್ಲ ಟೈಪ್ ಆಫ್ ಆರ್ಥ್ರೈಟಿಸ್ಗೂ ಟ್ರೀಟ್ಮೆಂಟ್ ಇದೆ. ಸೊ ಅವ್ರಿಗೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ ಅನ್ನೋದು ನೋಡಿಕೊಂಡು ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಬೋದು, ನಿಮ್ಮ ವೈಫ್ಗೆ ಕೊಡಿಸ್ಬಹುದು. ಹಾಗೆ ಅವ್ರಿಗೆ ಮುಂದೆ ಯಾವುದೇ ರೀತಿ ತೊಂದರೆ ಹೆಚ್ಚಾಗ್ಲಿದ್ದಂಗೆ, ಸಮಸ್ಯೆ ಮತ್ತಷ್ಟು ಕಾಂಪ್ಲಿಕೇಟ್ ಆಗ್ಲಿದ್ದಂಗೆ ನಾವು ಟ್ರೀಟ್ಮೆಂಟಲ್ಲಿ ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬರ್ಬೋದು. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಹೋಮಿಯೋಪತಿಯಲ್ಲಿ ಅನ್ನೋದು ಇರೋದಿಲ್ಲ. ಸೊ ಯಾವ ಹಂತದಲ್ಲಿ ನೀವು ಬರ್ತೀರಾ ಅನ್ನೋದು ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ. ಯಾವ ಸ್ಟೇಜಲ್ಲಿ ಪೇಷೆಂಟ್ಗೆ ತೊಂದರೆ ಆಗಿದೆ ಅನ್ನೋದು ನೋಡಬೇಕಾಗತ್ತೆ. ಎಲ್ಲ ಸ್ಟೇಜ್ಗೂ ಒಂದೇ ಕಾಲಾವಕಾಶ ಅನ್ನೋದು ಇರೋದಿಲ್ಲ, ಎಲ್ಲರ ದೇಹಕ್ಕೂ ಒಂದೇ ರೀತಿಯ ಔಷಧಿ ಅನ್ನೋದು ಇರೋದಿಲ್ಲ. ಹೋಮಿಯೋಪತಿಯಲ್ಲಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡಲಾಗತ್ತೆ. ಅವ್ರವ್ರ ದೇಹಕ್ಕೆ ಅವ್ರವ್ರ ಸಮಸ್ಯೆಗೆ ಅವ್ರವ್ರ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅನ್ನೋದು ತಿಳ್ಕೊಂಡು ಅವರ ದೇಹಕ್ಕೆ ಅನುಕೂಲವಾಗಿ ನಾವು ಕೊಡುವಂಥ ಆಗಿರೋದ್ರಿಂದ ಸೊ ಎಲ್ಲರಿಗೂ ಈ ಮೆಡಿಸಿನ್ಸ್ ಹಿಡಿಸುತ್ತೆ. ಎಲ್ಲ ವಯಸ್ಸಿನವ್ರಿಗೂ ಈ ಮೆಡಿಸಿನ್ಸ್ ಹಿಡಿಸುತ್ತೆ. ಸೈಡ್ ಎಫೆಕ್ಟ್ ಅನ್ನೋದು ಕೂಡ ಇರೋದಿಲ್ಲ, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಕಡಿಮೆ ಅದರಲ್ಲಿ ತೋರಿಸ್ಕೊಂಡ್ರೆ ತುಂಬಾನೇ ಉತ್ತಮವಾದಂಥ ರಿಸಲ್ಟ್ಸ್ ನಿಮ್ಮ ವೈಫ್ಗೆ ಕೂಡ ಸಿಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೆಸ್ಟೊಕ್ಲೋ ಕಾರ್ಯಕ್ರಮಕ್ಕೆ ಬಂದು ಆರ್ಥ್ರೈಟಿಸ್ ಸಮಸ್ಯೆ ಮತ್ತು ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮ. ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಕಸ್ತೂರಿ ವಾಹಿನಿ.